श्री जगद्गुरु रेणुक भगवत्पादरु महामहिमाशालियाद अगस्त्य महर्षियन्न निमित्त माडिकोंडु जगत्तिन समस्त मानवरन्न कुरितु उपदेश माडिरुवंतह दिव्य ग्रंथवे श्री सिद्धांत शिखामणि। ई ग्रंथदल्लि ಒಬ್ಬ ಸಾಧಕನು ಪರಮಾತ್ಮನನ್ನು ಕಾಣಬೇಕಾದರೆ ಪರಶಿವನೊಂದಿಗೆ ಸಾಮರಸ್ಯವನ್ನು ಪಡಿಬೇಕಾದರೆ 101 ಮೆಟ್ಟಲುಗಳನ್ನು ಏರುತ್ತಾ ಹೋಗಬೇಕು ಅನ್ನುವಂಥ ಮಾರ್ಗವನ್ನು ತಿಳಿಸಿದ್ದಾರೆ। ಈ ಮಾರ್ಗ ಬಹಳ ದೂರದ ಇದು ಕಾರ್ಯಕ್ರಮ ಇರೋದ 18 ದಿವಸದ ದಿನ ಒಂದು ಪೌಂಟುನಿಗೆ ಏರಿದ್ರೆ 15ಕ್ಕೆ ಮುಟ್ಟಬಹುದು। ಆದರೆ ಜಗದಲ್ಲಿ ಅರ್ಧಕ ಬಿಟ್ಟು ನಮ್ಮನ್ನು ಹೋಗಿಬಿಡ್ತಾರ, ಮುಂದೆ ನಮ್ಮ ಗತಿ ಏನು ಅಂತ ಭಾಳ ಜನರಿಗೆ ಚಿಂತೆನೂ ಆಗ್ತದೆ। ಅದಕ್ಕೆ ನಾವು 18 ದಿವಸದಲ್ಲಿ ಎಷ್ಟು ಪೌಂಟುನಿಗೆ ಹತ್ತಿವಿ ಅನ್ನೋ ಗುರುತಿಲ್ಲ, ಯಾಕೆ ಇನ್ನೂ ಮೊದಲನೇ ಪೌಂಟುನಿಗೆ ಆಗಿದೀವಿ ನಾವು। ಇವತ್ತಿಗಾಗಲೇ ಒಂದು ವಾರ ಮುಗಿತಾ ಬಂತು, ಒಂದು ವಾರದಿಂದ ನಾವು ಎಲ್ಲಿದೀವಿ ಅಂದ್ರೆ ಮೊದಲನೇ ಪಾಯಿಂಟಿನ ಮೇಲೆ ಇದೆ। ಇನ್ನು ಉಳಿದಿರೋದು 10-11 ದಿವಸದಾಗ ಎಷ್ಟು ನಾವು ಮೇಲೆ ಹತ್ತಿವೋ ಗುರುತಿಲ್ಲ। ಆದ್ರೆ ನೀವೇನು ಚಿಂತೆ ಮಾಡಕ್ ಹೋಗ್ಬೇಡ, ಇದು ಮಾರ್ಗ ಹೇಗಿದೆ ಅಂದ್ರೆ ಒಂದು ಹೆಜ್ಜೆ ನೀವು ದೇವರ ಕಡೆಗಿಟ್ರಂದ್ರೆ ಉಳಿದೆಲ್ಲ ಹೆಜ್ಜೆ ದೇವರ ನಿಮ್ಮ ಕಡೆಗೆ ಬರುವಂತಹ ಸನ್ನಿವೇಶ ಇರ್ತದೆ। ಆದ್ರೆ ಒಂದು ಹೆಜ್ಜೆ ನೀವು ಮನೆ ಬಿಟ್ಟು ಈ ಕಡೆ ಇಡಕ್ ಕಲಿಬೇಕಷ್ಟೇ। ಬಹಳ ಜನರ ಒಂದು ಹೆಜ್ಜೆನ ಇಡಕ್ ತಯಾರಲ್ಲಿ ಏನ್ ಮಾಡೋದು, ಅವ್ರಿಗೆ ಆರಾಮ್ ಕವದಿ ಹೊಚ್ಕೊಂಡು ಮಕ್ಕೊಂಬಿಟ್ರೆ ಮನೆ। ಶಖಾಪುರ ಸ್ವಾಮಿಗಳು, ಪರಶುಮಠದ ಸ್ವಾಮಿಗಳು, ಬಸವ ಸ್ವಾಮಿಗಳು 2-3 ತಿಂಗಳ ತಿರುಗಾಡಿ ತಿರುಗಾಡಿ ಪಾಂಪ್ಲೇಟ್ ಹಂಚಿ ಒಂದು ಬಸ್ ಉಳಿದಿಲ್ಲ, ಒಂದು ಗ್ವಾಡಿ ಉಳಿದಿಲ್ಲ, ಎಲ್ಲೇ ನೋಡಿದಲ್ಲಿ ಜಗದಲ್ಲಿ ಪೋಸ್ಟರ್ ಪೋಸ್ಟರ್ ತುಂಬ್ಯಾವ। ಆದ್ರೆ ಇವತ್ತೇನು ನೀವೆಲ್ಲ ಈ ತಪೋವನ ತುಂಬಾ ಮಂದಿ ಕೂತ್ಕೊಂಡಿರಿ, ಇಷ್ಟೆಲ್ಲ ಅವರ ಕಷ್ಟಪಡೋದ ಉದ್ದೇಶ ಏನು ಅಂದ್ರೆ ನೀವು ಒಂದು ಹೆಜ್ಜೆ ಆದ್ರೂ ಕೂಡ ಈ ಕಡೆ ಬರಬೇಕು ಅಂತ ಅಷ್ಟೇ। ಒಬ್ಬ ಚಕ್ರವರ್ತಿ ರಾಜನಿಗೆ ಒಬ್ಬನೇ ಒಬ್ಬ ಮಗ ಇದ್ನಂತ, ಮಕ್ಕಳು ಹೆಂಗಿರ್ಬೇಕು ಅಂದ್ರೆ ತಂದೆ ತಾಯಿಗಳು ಹೇಳ್ದಂಗ ಕೇಳ್ಕೊಂಡಿರ್ಬೇಕಂದ್ರೆ ಅವಾಗ ಮಕ್ಕಳು ಅಂತ ಕರೀತಾರೆ। ಆದರೆ ಆಜ್ಞಾಧಾರಕ ಮಕ್ಕಳು ಹುಟ್ಟಬೇಕಾದ್ರೆ ಒಂದು ದೊಡ್ಡ ಪುಣ್ಯ ಬೇಕಾಗ್ತದೆ। ರಾಜನಿಗೆ ಏನೋ ಮಗ ಹುಟ್ಟಿದ, ಆದರೆ ಹೆಂಗಿದ್ನಂದ್ರೆ ಬಹಳ ಹಠಮಾರಿ ಮಗ, ಅವ ತನಗೇನು ತಿಳಿತದ ಅದನ್ನೇ ಮಾಡೋ ಹೊರತಾಗಿ ಯವ್ವ ಅಪ್ಪ ಹೇಳಿದ ಯಾರದು ಕೇಳೋ ಪೈಕಿ ಅಲ್ಲವ। ಇನ್ನೇನು ಮಾಡೋದು, ಒಬ್ಬನೇ ಮಗ, ರಾಜ್ಯ ಮಾಡ್ಲಿಕ್ಕೆ ಮತ್ತೆ ಯಾರಿಲ್ಲ ಅಂತ ತಿಳ್ಕೊಂಡು ಹಾಗೂ ಹೀಗೂ ಮಾಡಿ ಉಣಿಸ್ತಾ ತಿನ್ನಿಸ್ತಾ ದೊಡ್ಡವನ್ ಮಾಡಿದ್ರ ಅವನು। ಏನಾದರೂ ಕಲಿಯಪ್ಪ ಅಂದ್ರೆ ಕಲಿಯಕ್ಕೂ ತಯಾರಿಲ್ಲ, ಒಳ್ಳೆಯವರ ಸಹವಾಸ ಮಾಡಂದ್ರೆ ಸಹವಾಸ ಮಾಡ್ಲಿಕ್ಕೆ ತಯಾರಿಲ್ಲ, ಬರೇ ದುಷ್ಟ ಹುಡುಗರ ಸಂಘ ಮಾಡ್ಕೋಂತ ತಿರುಗಾಡ್ಕೋಂತ ಉಣುಕೋಂತ ನಿದ್ದೆ ಮಾಡ್ಕೋಂತ ದೊಡ್ಡವಾದಷ್ಟೆ ಶರೀರ ಏನೋ ದೊಡ್ಡದಾಯ್ತು, ಬುದ್ಧಿ ಮಾತ್ರ ಅಡ್ಡ ಇತ್ತದ। ಅದಕ್ಕೆ ಮನುಷ್ಯನ ಸರ್ವ ಅವಯವಗಳಿಂದ ಮನುಷ್ಯ ಬೆಳೀತಾ ಇದ್ರೆ ಸುಂದರವಾಗಿ ಕಾಣುತ್ತಾನೆ, ಕೈಕಾಲು ಬಹಳ ದೊಡ್ಡವಾದ ತಲೆ ಈಟ ಆಯ್ತಂದ್ರೆ ಹೆಂಗ್ ಕಾಣ್ತಾನೆ ನೋಡಕ್ ಮನುಷ್ಯ,
ಅಥವಾ ತಲೆನ ಬಹಳ ದೊಡ್ಡದಾತು ಕೈಕಾಲು ಸಣ್ಣವಾದರೂ ಚಂದ ಕಾಣಂಗಿಲ್ಲ. ಹಾಗ ಬುದ್ಧಿ ಮತ್ತು ಬಲ ಎರಡು ಸಮಾನವಾಗಿ ಬೆಳಿಬೇಕಂತ. ರಾಜನ ಮನೆಯಲ್ಲಿ ಉಣ್ಣಾಕ್ ತಿನ್ನಕೇನು ಕಡಿಮೆ ಇದೆಯಲ್ಲ, ದಷ್ಟಪುಷ್ಟವಾಗಿ ಬೆಳೆದೇನು ಖರೆ, ಆದರೆ ಗುರು ಹಿರಿಯರು ಶಾಸ್ತ್ರ ದೇವರು ಇದರ ಬಗ್ಗೆ ಜ್ಞಾನ ಮಾತ್ರ ಅವನಿಗೆ ಬರಲೇ ಇಲ್ಲ. 16 ವಯಸ್ಸಾಯ್ತು, 18 ವಯಸ್ಸಾಯ್ತು, 20 ವರ್ಷ ವಯಸ್ಸಾಯ್ತು. ಮಗನಿಗೆ ವಯಸ್ಸು ಹೆಚ್ಚಾಗ್ತಾ ಬಂತು, ಮಗ ದೊಡ್ಡವಾಗ್ತಂತ ಹೋದ, ತಂದೆ ವಯಸ್ಸು ಇಳಿಮುಖ ಆಯ್ತು, ಮುಪ್ಪಿನ ಕಾಲ ಬಂತು. ಸಾಮಾನ್ಯವಾಗಿ ತಂದೆ ತಾಯಿ ಏನು ವಿಚಾರ ಮಾಡ್ತಾರೆ ಅಂದ್ರೆ, ನಾವು ಏನು ಗಳಿಸಿಟ್ಟೀವಿ ಅದನ್ನ ಮಕ್ಕಳು ಸುರಕ್ಷಿತವಾಗಿ ಇಟ್ಕೊಂಡು ಹೋಗ್ಬೇಕು, ಇನ್ನು ಬೆಳೆಸ್ಬೇಕಂತ ಅಪೇಕ್ಷೆ ಪಡ್ತಾರೆ, ಹೊರತಾಗಿ ಅದನ್ನು ಹಾಳು ಮಾಡಿ ಹೋಗ್ಬೇಕಂತ ಯಾರು ಅಪೇಕ್ಷೆ ಪಡಂಗಿಲ್ಲ. ಹಾಗೆ ರಾಜ ಏನು ವಿಚಾರ ಮಾಡಿದ ಅಂದ್ರೆ, ನಾನಂತೂ ವಯಸ್ಸಾಯ್ತು, ಇನ್ನು ಈ ಮಗನಿಗೆ ಪಟ್ಟಾಭಿಷೇಕ ಮಾಡಬೇಕಂತಕ್ಕಂಥ ವಿಚಾರ ಮಾಡಿ, ನೀನು ಜಗತ್ತಿಗೆ ರಾಜ ಆಗಬೇಕಾದ್ರೆ ರಾಜ ಪ್ರತ್ಯಕ್ಷ ದೇವತಾ ಅಂತ ಹೇಳ್ತಾರೆ. ಈ ದೇಶಕ್ಕೆ ರಾಜ ಅಂದ್ರೆ ಹೆಂಗ, ಬರೀ ಸಾಕ್ಷಾತ್ ದೇವರಿದ್ದಂಗೆ ಎಲ್ಲರನ್ನು ಸಮಾನವಾಗಿ ಅವ ಸಂರಕ್ಷಣೆ ಮಾಡಬೇಕು. ಅದಕ್ಕೆ ಸ್ವಲ್ಪ ದಿವಸ ಗುರುಕುಲದಲ್ಲಿದ್ದು ಏನಾದರೂ ಅಭ್ಯಾಸ ಮಾಡ್ಕೋ ತಿಳ್ಕೋ ತತ್ವಜ್ಞಾನ ಮಾಡಿಕೊಂಡು ನಿನಗೆ ಸಿಂಹಾಸನ ಮೇಲೆ ನಾವು ಕೂಡಿಸ್ತೀವಿ, ಪಟ್ಟಾಭಿಷೇಕ ಮಾಡ್ತೀವಿ ಅಂತಂದ್ರೆ, ಮಗ ಅಂದ ನೀ ಪಟ್ಟಾಭಿಷೇಕ ಮಾಡಿದ್ರೆ ಮಾಡು, ಬಿಟ್ಟರೆ ಬಿಡು, ನಾನು ಮಾತ್ರ ಹಿಂಗ ಇರವ ಅಂದ. ತಂದೆಗೆ ಸಹನೆ ಮೀರೋಯ್ತು. ಹೇಳೋರು ಎಷ್ಟು ದಿವಸ ಹೇಳ್ತಾರ ಅಂದ್ರೆ, ಹೇಳ್ತಾರ ಹೇಳ್ತಾರ ಹೇಳ್ತಾರ, ಕಡೆ ಬ್ಯಾಸರ ಇದ್ದಪ್ಪ ಅಂದ್ರೆ ಒದ್ ಹೊರಗೆ ಹಾಕ್ಬಿಡ್ತಾರ. ಹಾಗೇನ್ ಮಾಡಿದಂದವ, ತಂದೆಗೆ ಸಿಟ್ಟು ಬಂತು. ಇಷ್ಟು ದೊಡ್ಡ ಸಿಂಹಾಸ ಮೇಲೆ ಕೂಡಿರ್ಬೇಕಾದ್ರೆ ಮನುಷ್ಯನಿಗೆ ಬುದ್ಧಿ ಚೆನ್ನಾಗಿರಬೇಕು, ಆ ಬುದ್ಧಿನೇ ಬರಬಲ್ಲ ಇವನು ತಿಳ್ಕೊಂಡು ಹೇಳಿ, ಒಂದ್ ದಿವಸ ಬೈದು ಮಗನ್ನ ಅರಮನೆಯಿಂದ ರಾಜ ಹೊರಗೆ ಹಾಕ್ಬಿಟ್ಟ. ಇಂಥ ಮೂರ್ಖ ಮಗ ಇದ್ರು ಅಷ್ಟ ಸತ್ರು ಅಷ್ಟ ಅಂತ ತಿಳ್ಕೊಂಡು ಹೊರಗೆ ಹಾಕಿದಾಗ, ನಮ್ಮಅಪ್ಪ ನನಗೆ ಹೊರಗೆ ಹಾಕ್ಯಾನ, ಹೊರಗೆ ಹಾಕೋ ಉದ್ದೇಶ ಏನು, ಇದನ್ನು ತಿಳ್ಕೊಳ್ಲಿಕ್ಕೆ ವಿಚಾರ ಮಾಡಲಿಲ್ಲ, ಹೊರಗೆ ಹಾಕ್ಯಾನ ಅಂದ್ರೆ ನನಗೆ ಹೊರಗೆ ಹೋಗ್ಬಿಡು ಅಂತ ತಿಳ್ಕೊಂಡು ಹೇಳಿ ಹೊರಗೆ ಹೋದ. ಹೋದೋ ಹಂಗ ಹೊರಗೆ, ರಾಜ್ಯ ಬಿಟ್ಟು ರಾಜ್ಯದ ಸೀಮಾ ಬಿಟ್ಟು ಹೊರಗೆ ಹೋಗ್ಬಿಟ್ಟು. ಬುದ್ಧಿ ಇಲ್ಲ ಅಂದ್ರೆ ಏನ್ ಮಾಡ್ತದೆ ಮನುಷ್ಯ ಅಂದ್ರೆ, ಬಿಕ್ಕಿ ಬೇಡಿ ತಿನ್ನೋ ಪಣೆ ಬರ್ತದೆ. ರಾಜನ ಹೊಟ್ಟೆಯಲ್ಲಿ ಹುಟ್ಟಿದ್ರು ಕೂಡ ಅದಕ್ಕೆ ತಕ್ಕಂತೆ ವಿದ್ಯಾ ಬುದ್ಧಿ ಇರದೆ ಹೋದ್ರೆ ಮನುಷ್ಯ ಕೊನೆಗೆ ಭಿಕ್ಷಾ ಪಾತ್ರೆ ತೆಗೆದು ಭಿಕ್ಷಾ ಬೇಡಬೇಕಾಗ್ತದೆ. ಅದಕ್ಕೆ ಅವ ರಾಜ್ಯದ ಹೊರಗೆ ಹೋದ್ಮೇಲೆ ನನ್ನ ಯಾರು ಗುರ್ತು ಹಿಡಿತಾರೆ ಅಂತ ತಿಳ್ಕೊಂಡು ದುಷ್ಟ ಜನರ ಸಹವಾಸ ಮಾಡಿದ, ಅಲ್ಲೆಷ್ಟು ಇಲ್ಲೆಷ್ಟು ಭಿಕ್ಷಾ ಬೇಡೋದು, ಎಲ್ಲೇ ತಿನ್ನೋದು ಎಲ್ಲೇ ಬೀಳೋದು, ಹೀಗೆ ರಾಜಕುಮಾರನಾಗಿಯೂ ಕೂಡ ದರಿದ್ರಂತೆ ಅವನ ವ್ಯವಹಾರ ನಡೀತು. ವಾರ ಆಯ್ತು, ಎರಡು ವಾರ ಆಯ್ತು, ತಿಂಗಳಾಯ್ತು, ವರ್ಷ ಆಯ್ತು, ಎರಡು ವರ್ಷ ಆಯ್ತು. ಮಾಡಿದ ತಪ್ಪನ್ನ ಕ್ಷಮಾ ಬೇಡಿಕೊಂಡು ರಾಜನ ಹತ್ರ ಹೋಗ್ಬೇಕನ್ನುವಂತ ಬುದ್ಧಿ ಮಗನಿಗೆ ಬರಲೇ ಇಲ್ಲ. ನಾನು ಸತ್ರ ಹಿಂಗ ಸಾಯ್ತನ ಹೊರತಾಗಿ ನಾ ರಾಜನ ಕಡೆಗೆ ಹೋಗೋದಿಲ್ಲ ಅಂತ ತಿಳ್ಕೊಂಡು ಹಠಮಾರತನದಿಂದ ಅವ ಹಾಗೆ ಅಲ್ಲೇ ಕುತ್ಕೊಂಡ್ಬಿಟ್ಟು. ಈ ಕಡೆ ರಾಜನ ಮನಸ್ಸಿನಾಗ ಮಗನ ಬಗ್ಗೆ ಮೋಹ, ಅದಕ್ಕ ಆ ಮೋಹದಿಂದಾಗಿ ರಾಜ ಏನು ವಿಚಾರ ಮಾಡಿದ ಅಂದ್ರೆ, ಏನಾದ ನನ್ನ ಮಗ ಅದಾನೆ, ಹೇಗಾದ್ರೆ ಮಾಡಿ ಅವನು ಕರ್ಕೊಂಡು ಬಂದು ಕೊನೆಗೆ ಅವನು ನನ್ನ ಸಿಂಹಾಸ ಮೇಲೆ ಕುಂಡ್ರಿಸಿ ನಾ ಸಾಯ್ಬೇಕು ಅಂತ ಅವನಿಗೆ ವಿಚಾರ ಬಂತು. ಅವಾಗ ತನ್ನ ಆಸ್ಥಾನದ ಮುಖ್ಯಮಂತ್ರಿನ ಕರೀತಾರೆ, ನೋಡು ನನ್ನ ಮಗ ಹೀಗೋಗಿ ಅನೇಕ ವರ್ಷಗಳಾಗ್ಬಿಡ್ತು, ಹೊಳ್ಳಿ ಬರಬೇಕನ್ನುವಂತ ವಿಚಾರಣೆ ಅವನಿಗೆ ಬರ್ತಾ ಇಲ್ಲ, ಅವ ಎಲ್ಲದನ ಅನ್ನುವಂತ ಸುದ್ದಿ ಅವನು ಮಾಡಿಲ್ಲ, ಅದಕ್ಕೆ ನೀವು ಹೇಗಾದರೂ ಮಾಡಿ ಹೋಗಿ ಹುಡುಕಾಡಿಕೊಂಡು ಅವನು ಕರ್ಕೊಂಡು ಬರ್ರಿ,
ಅವ ಕಲೀಲಿ ಕಲಿದೇ ಇರಲಿ ಹೆಂಗಾರ ಯಾಕಿರಲಕ್ಕ ಅವನ ಹಣೆ ಬರ ಅವನ ಸುತ್ತಿರ್ತದ ಅವನಿಗೆ ಸಿಂಹಾಸನ ಎಲ್ಲ ಕುಂಡ್ರಿಸಿ ನಾನು ಪ್ರಾಣ ಬಿಡ್ತೀನಿ ಅಂತ ತಿಳ್ಕೊಂಡು ಹೇಳಿ ಮಂತ್ರಿಯನ್ನ ಸೈನಿಕರನ್ನ ಎಲ್ಲ ಆ ಕಡೆ ಹುಡುಕ್ಲಿಕ್ಕೆ ಕಳಿಸ್ಕೊಟ್ಟನ ಅವರು ತಮ್ಮ ರಾಜ್ಯದ ಎಲ್ಲ ಕಡೆ ಹುಡುಕಿಡ ಸಿಗಲಿಲ್ಲವ ಕೊನೆಗೆ ರಾಜ್ಯದ ಹೊರಗಡೆ ಸೀಮಾದೊಳಗೆ ಎಲ್ಲ ರದಾನ ತಿಳ್ಕೊ ಹುಡುಕಾಡ್ಕೊಂತ ಹೋದಾಗ ಅವ ರಾಜಧಾನಿಯಿಂದ ಹೋಗೋ ಕಾಲ ಯಾವ ಬಟ್ಟೆ ಉಟ್ಕೊಂಡು ಹೋಗಿದ್ದಲ್ಲ ಅವೇ ಬಟ್ಟೆನ ಮೈ ಮೇಲಿದ್ದು ಮತ್ತೆ ಬೇರೆ ಬಟ್ಟೆ ಕೊಡವರು ಯಾರದಲ್ಲ ಸುಮ್ಮನೆ ಭಿಕ್ಷ ಬೇಡ್ಕೊಂತಿದ್ದ ಊಟ ಮಾಡ್ತಿದ್ದ ಶರೀರ ಕ್ಷೀಣ ಆಗ್ಯದ ಬಟ್ಟೆಲ್ಲ ಹೊಲಸಾಗ್ಯಾವ ರಾಜಕುಮಾರ ಅಂತ ತಿಳ್ಕೊಂಡು ಗುರುತು ಇಡ್ಲಿಕ್ಕೆ ಸಾಧ್ಯವಾಗಿಲ್ಲ ಇಂಥ ಹೀನವಾದ ಸ್ಥಿತಿಯಲ್ಲಿ ಎಲ್ಲ ಒತ್ತಟ್ಟೆಗೆ ಕೆರಿ ದಂಡೆ ಮೇಲೆ ಕೂತ್ಕೊಂಡಿದ್ದ ಮಂತ್ರಿ ಹಾಗೂ ಸೈನಿಕರು ಹೋಗಿ ನೋಡಿ ಅವರಿಗೆ ಬಹಳ ಮನಸ್ಸಿಗೆ ನೋವಾಯ್ತು ಎಂಥ ರಾಜಪಿಂಡ ಇದು ಬುದ್ಧಿಹೀನ ಇಂಥ ಸ್ಥಿತಿ ಬಂತಲ್ಲ ಇವನೇನು ತಿಳ್ಕೊಂಡು ಹೋಗಿ ಅವನಿಗೆ ಕೇಳಿದ್ರೇನಪ್ಪ ರಾಜರ ಕಳಿಸಿಕೊಟ್ಟಾರ ಅದಕ್ಕೆ ರಥನು ತಗೊಂಡು ಬಂದಿವಿ ನೀ ರಥ ಕೂತ್ಕೊಂಡಿದ್ರೆ ಕರ್ಕೊಂಡು ನೀನು ರಾಜಧಾನಿ ಕರ್ಕೊಂಡಕ್ಕಿ ಅದಕ್ಕೆ ನೀ ಕೂಡ್ರು ಬಾ ಅಂತಂದ್ರು ಅವ ಅಂದ ನಮ್ಮ ಅಪ್ಪನನ್ನ ಹೊರಗೆ ಹಾಕ್ಯಾನಂದ್ರೆ ನಾನೇನು ಅವನ ರಾಜಧಾನಿಗೆ ಬರಂಗಿಲ್ಲ ಅದಕ್ಕೆ ನೀವು ಹೆಂಗ್ ಬಂದಿರಲ್ಲ ಹಂಗ ನೀವು ಹೊಳ್ಳಿ ಹೋಗ್ಬಿಡ್ರಿ ನಾನು ಮಾತ್ರ ಬರಂಗಿಲ್ಲ ಅಂತ ಹೇಳ್ದ ಇವ್ರು ಮಂತ್ರಿ ಸೈನಿಕರು ಹೋಗಿ ರಾಜನಿಗೆ ಹೇಳಿದ ಏನ್ರಿ ನಿಮ್ ಮಗ ಸಿಕ್ಕಾನ ಖರೆ ಅವ್ರವನ ಬುದ್ಧಿ ಏನು ಬದಲಾಗಿಲ್ಲ ಶರೀರ ಬದಲಾಗ್ಯದ ಕ್ಷೀಣ ಆಗ್ಯದ ಕೃಷಿ ಆಗಿದಾನೆ ಅದರ ಬುದ್ಧಿ ಮಾತ್ರ ಬದಲಾಗಿಲ್ಲ ಬಾರಪ್ಪ ಅಂತ ಬುದ್ಧಿ ಮಾತು ಹೇಳಿದ್ರೆ ಅಂದ್ರೆ ನಾನು ಬರಂಗಿಲ್ಲ ಅಂತ ತಿಳ್ಕೊಂಡು ಮತ್ತೆ ಹಠ ಮಾಡಕತ್ತಾನೆ ಅದಕ್ಕೆ ಹೇಗೆ ಮಾಡೋದು ಅವ ರಾಜ ಹೇಳಿದಂತ ಎಷ್ಟು ಆದ್ರೆ ನನ್ನ ಮಗ ಅದನವ ಹೇಗಾದ್ರೂ ಅವನು ಕರ್ಕೊಂಡು ಬರಬೇಕಾಗ್ಯದ ಅದಕ್ಕೆ ಒಂದು ಮಾತು ಅವನಿಗೆ ಹೋಗಿ ನೀವು ಹೇಳ್ರಿ ಸಂಪೂರ್ಣವಾಗಿ ನನ್ನ ಹತ್ರ ಅವನೇ ಬರಬೇಕನ್ನುವಂಥದ್ದು ನೇಮ್ ಏನಿಲ್ಲ ನಾನು ಈ ಕಡೆಯಿಂದ ನಡ್ಕೋಂತ ಅರ್ಧ ದಾರಿಗೆ ಬರ್ತೀನಿ ಅವನು ಆ ಕಡೆಯಿಂದ ಅರ್ಧ ದಾರಿ ನಡ್ಕೋಂತ ಬಂದ್ರಪ್ಪ ಅಂದ್ರೆ ಅವನ ರಥ ಮೇಲೆ ಕುಂಡಿಸ್ಕೊಂಡು ಬಂದು ಸಿಂಹಾಸ ಮೇಲೆ ಕುಂಡಿಸ್ತೀನಿ ಅದಕ್ಕೆ ಪೂರಾ ನನ್ನ ಹತ್ರ ಬರೋದು ಬೇಡ ಅರ್ಧ ದಾರಿವರೆಗೆ ಆದ್ರೂ ನಡ್ಕೊಂಡು ಬರ್ಲ್ಯಾವ ಅದನ್ನ ಹೋಗಿ ನೀವು ಹೇಳ್ರಿ ಅಂದ್ರು ಏ ಹಿಂಗಾದ್ರೆ ಬಹುತೇಕ ಬರ್ಬೋದು ಅಂತ ತಿಳ್ಕೊಂಡು ಮಂತ್ರಿ ಹೋಗಿ ಹೇಳಿದಂತ ಮಗನಿಗೆ ಇಲ್ಲಪ್ಪ ಪೂರಾ ರಾಜಧಾನಿವರೆ ನೀನು ಬರೋದೇನು ಜರುತ್ತಿಲ್ಲ ಅರ್ಧ ದಾರಿ ರಾಜ ನಡ್ಕೋಂತ ಬರ್ತಾನ ನೀ ಅರ್ಧ ದಾರಿ ಬಂದೆ ಅಂದ್ರೆ ನಿನ್ನ ರಾಜ ಕರ್ಕೊಂಡು ಹೋಗ್ತಾನ ಅದಕ್ಕೆ ನೀ ನಡಿ ಅಂತಂದ ಅವ ಅಂದಾನ ಅರ್ಧ ದಾರಿ ನಡೆದು ಬರಕ್ ಸಾಧ್ಯ ಇಲ್ಲ ಅಂದವ ನೀ ಹೋಗಿ ರಾಜನಿಗೆ ಹೇಳ್ರಿ ಅವಾಗ ಮಂತ್ರಿ ಬಂದು ರಾಜನಿಗೆ ಹೇಳಿದ್ರು ಇಲ್ಲ ನಿಮ್ ಮಗ ಬಹಳ ಮಂಡದಾನ ಹಠಮಾರಿ ಅದಾನ ಅರ್ಧ ದಾರಿ ಸುದ್ಧ ಬರಾಕ ಅವ ಒಲ್ಲೆತ್ತಾನೆ ಅದಕ್ಕೆ ಮುಂದ್ ಗತಿ ಹೆಂಗ ಅಂತ ಕೇಳಿದ ಕೂಡಲೇ ರಾಜ ಅಂದ ಏನಾದರೂ ಒಟ್ಟು ಮುದುಕರ ಸೋಲ್ಬೇಕಾಗ್ತದಪ್ಪ ಈ ಹುಡುಗರು ಸೋಲಂಗಿಲ್ಲ ಅದಕ್ಕೆ ಅರ್ಧ ಬರಂಗಿಲ್ಲ ಅಂತಾನಿಲ್ಲ ಅರ್ಧದೊಳಗೆ ಅರ್ಧ ಬಾ ಅನ್ನ ಅವನಿಗೆ ಉಳಿದು ಮುಕ್ಕಾಲ ಭಾಗ ನಾನೇ ಅಂತನ್ಕ ಹೋಕ್ಕಿನಿ ಅರ್ಧದೊಳಗೆ ಅರ್ಧ ಅವನಿಗೆ ನನ್ನ ಕಡೆಗೆ ಬಾ ಅಂತ ಹೇಳು ಅಂತ ಹೇಳ ಹೋಗಿ ಯಥಾಪ್ರಕಾರವಾಗಿ ಮಂತ್ರಿ ಮತ್ತು ರಾಜಕುಮಾರನ ಹೇಳಿದ ಏನಪ್ಪ ಅರ್ಧ ಬರೋದಾಗದಿಲ್ಲ ಅರ್ಧದೊಳಗೆ ಅರ್ಧ ಬಾ ಆ ಮುಕ್ಕಾಲು ಭಾಗ ರಾಜ ನಿನ್ನ ಕಡೆ ಬರ್ತಾನೆ ನಿನ್ನ ಕರ್ಕೊಂಡು ಹೋಗ್ತಾನೆ ಇವ ಅಂದ ಹೆಂಗದ ರಾಜ ನನ್ನ ಕಡೆ ಬರಾಕತ್ತಾನೆ ಅಂದ್ಬೇಕು ನಾ ಅಷ್ಟರ ಯಾಕೆ ಹೋಗ್ಬೇಕು ಅಂದಿವ ಪೂರಾ ಬಾ ಅಂದ ಒಲ್ಲೆ ಅಂದ್ಕೊಳ್ಳಿ ಅರ್ಧ ಬರಕ್ ತಯಾರಾದ ಈಗ ನಾ ಅರ್ಧ ಬರಕ್ ಒಲ್ಲೆ ಅಂದ್ರೆ ಗಿರ್ದಾರ ಬಾ ಅನ್ನಕತ್ತಾನ ಇನ್ನಟ್ ಒಲ್ಲೆ ಅಂದ್ರೆ ಬಹುತೇಕ ತಾನ ನನ್ನ ಕಡೆ ಬರ್ತಾನ ಅಂತ ತಿಳ್ಕೊಂಡು ಹೇಳವ ಅಂದ ನನಗೆ ಅರ್ಧಾನು ಬರಕ್ ಆಗದಲ್ಲಪ್ಪ ಗಿರ್ದಾನು ಬರಕ್ ಆಗದಲ್ಲ ಅಂತ ಹೇಳ
ಅವಾಗ ಹೋಗಿ ಮಂತ್ರಿಗಳು ರಾಜನ ಹೇಳಿದ್ರೆ ಇಲ್ಲರಿ ಅವನಿಗೆ ಅರ್ಧಾನು ಬರಕಾಗಲ್ಲ ಅಂತ ಗಿರ್ದಾನು ಬರಕಾಗಿಲ್ಲ ಅಂತ ಮುಂದ ಹೆಂಗ ಹಂಗಂದ್ರ ಗಿರ್ದಾದೊಳಗೆ ಮತ್ತೆ ಗಿರ್ದಾ ಬಾ ಅನ್ನ ಉಳಿದೆಲ್ಲ ನಾನೇ ಬರ್ತೇನೆ ಕಡೆಗೆ ಅಷ್ಟರ ಅವನ ನನ್ನ ಕಡೆ ಬಾ ಅನ್ನು ಹೋಗಿ ಅವನಿಗೆ ಹೇಳಿದ್ರೆ ಏನಪ್ಪ ನಿನ್ನ ಮೇಲೆ ರಾಜನ್ ಬಹಳ ಪ್ರೀತಿ ಅದ ನೀ ಎಷ್ಟು ಮಂಡತನ ಮಾಡಿದ್ರು ಕೂಡ ನಿನ್ನ ಮೇಲೆ ಅವನ ಸ್ನೇಹದ ನಿನಗ ಪಟ್ಟ ಕಟ್ಟಬೇಕಂತಾನೆ ಅದಕ್ಕೆ ಗಿರ್ದಾ ಬರೋದಾಗಲಪ್ಪ ಅಂದ್ರೆ ಗಿರ್ದಾದೊಳಗೆ ಗಿರ್ದಾರ ಬಾ ಉಳಿದೆಲ್ಲ ರಾಜನೇ ಬರ್ತಾನೆ ನಿನ್ನ ಕಡೆಗೆ ಅವ ಅಂದ ನಾನು ಗಿರ್ದಾದೊಳಗೆ ಗಿರ್ದಾನು ಬರಂಗಿಲ್ಲ ಅಂದ ಹೋಗಿ ರಾಜನಿಗೆ ಹೇಳಿದಕ್ಕೆ ರಾಜನಿಗೆ ಚಿಂತೆ ಬಿತ್ತು ಅವ ಅಂದ ಇವ್ ಎಷ್ಟು ಮಂಡರ ಇರ್ಬೇಕಿವ ಅಲ್ಲ ನಾನ ಸೋಲ್ಬೇಕಂದ್ರೆ ಎಷ್ಟಾರ ಸೋಲಕ್ ಸಾಧ್ಯ ಅದ ಒಂದು ಸ್ವಲ್ಪ ನನ್ನ ಕಡೆ ಝುಕಾಬೇಕ ನನ್ನ ಕಡೆ ಸ್ವಲ್ಪ ಅಭಿಮುಖ ಆಗ್ಬೇಕಲ್ಲವ ಅದಕ್ಕೆ ಕೊನೆಗೆ ಒಂದು ಮಾತು ಹೇಳಿ ಕಳಿಸ್ಕೊಟ್ನಂತ ಈ ನಮ್ಮ ರಾಜಧಾನಿನ ಹಿಡ್ಕೊಂಡು ಅಲ್ಲಿವರೆಗೆ ಹೋಗ್ಲಿಕ್ಕೆ ಎಷ್ಟು ಹೆಜ್ಜೆ ಬೇಕಾಗ್ತವಲ್ಲ ಅಷ್ಟು ಹೆಜ್ಜೆ ಪೈಕಿ ಕೇವಲ ಒಂದ ಹೆಜ್ಜೆ ನನ್ನ ಕಡೆ ಇಡನ್ನು ಉಳಿದೆಲ್ಲ ಹೆಜ್ಜೆ ನಾನ ನಡ್ಕೊಂಡು ಹೋಗಿ ಅವನು ಕರ್ಕೊಂಡು ಬರ್ತೀನಿ ಅಂದ ಎಲ್ಲಿ ನಿಂತ್ಕೊಂಡಲ್ಲ ನಮ್ಮ ರಾಜ್ಯದ ಸೀಮಾ ದಾಟಿ ನಿಂತ್ಕೊಂಡನಲ್ಲ ಅಲ್ಲಿಂದ ಸುಮ್ಮನೆ ಒಂದು ಹೆಜ್ಜೆ ನಮ್ಮ ರಾಜಧಾನಿ ಕಡೆಗೆ ಇರ್ಲಿ ಅಷ್ಟಿಟ್ರೆ ಸಾಕು ಉಳಿದೆಲ್ಲ ನಾನೇ ನಡ್ಕೊಂತು ಅವನು ಕರ್ಕೊಂಡು ಬರ್ತೀನಿ ಅಂತ ಈ ಮಾತನ್ನು ಹೋಗಿ ರಾಜಕುಮಾರನಿಗೆ ಹೇಳಿದ್ರು ಮಂತ್ರಿಗಳು ಅವ ಅಂದ ಅರ್ಧವಲ್ಲೆಂದೇ ಹೂ ಅಂದ ಗಿರ್ದಾವಲ್ಲೆಂದೇ ಹೂ ಅಂದ ಗಿರ್ದಳು ಗಿರ್ದಾವಲ್ಲೆಂದು ಹೂ ಅಂದ ಈಗ ಒಂದು ಹೆಜ್ಜೆಗೆ ಬಂದನ್ ರಾಜ ಅದಕ್ಕೆ ಹೇಳಿದಂತ ಇಷ್ಟು ನನ್ನ ತನಕ ನಡ್ಕೊಂಡು ಬರ್ತಕ್ಕಂಥ ರಾಜನಿಗೆ ಇನ್ನೊಂದು ಹೆಜ್ಜೆ ಅವನಿಗೆ ಬಾ ಅನ್ನೋ ಅಂದ ಒಂದ್ ಹೆಜ್ಜೆಗೆ ಏನು ಫರಕ್ ಆಗ್ತದ ಇಷ್ಟು ನೂರು ಹೆಜ್ಜೆ ತೊಂಬತ್ತೊಂಬತ್ತು ಹೆಜ್ಜೆ ನಡೆದು ಬರ್ತಾನ ಅಂದ್ರೆ ಇನ್ನೊಂದು ಹೆಜ್ಜೆ ಅವನಿಗೆ ಇಡನ್ನು ನಾನೇ ಕೆಡಕ್ ಹೋಗ್ಲಿ ಅಂದ ಯಾಕೆ ಅವನಿಗೆ ಬೇಕಾಗ್ಯದ ಮಗ ಅದಕ್ಕೆ ಇನ್ನೊಂದು ಹೆಜ್ಜೆ ಅವನಿಗೆ ಇಟ್ಟು ಬಾ ಅನ್ನು ನಾನು ಮಾತ್ರ ಒಂದು ಹೆಜ್ಜೆನು ಕೂಡ ಇಟ್ಟು ಮುಂದಕ್ಕೆ ಬರಂಗಿಲ್ಲ ಅಂದ ರಾಜ ನೋಡಿದ ಕೇಳಿದ ವಿಚಾರ ಮಾಡಿದ ಅವಾಗೊಂದು ನಿರ್ಣಯಕ್ಕೆ ಬಂದ ರಾಜ ಯಾವ ಮಗನಿಗಾಗಿ ನಾನು ತೊಂಬತ್ತೊಂಬತ್ತು ಹೆಜ್ಜೆ ಇಟ್ಟು ಹೋಗ್ತಾ ಇದ್ದೇನೆ ಆ ಮಗ ಒಂದು ಹೆಜ್ಜೆ ಇಟ್ಟು ನನ್ನ ಕಡೆ ಬರಂಗಿಲ್ಲ ಅಂದ್ರೆ ಆ ಮಗನ ಕಡೆ ಹೋಗೋದು ಏನು ಅವಶ್ಯಕತೆ ಇಲ್ಲ ಅದಕ್ಕೆ ಬೇರೆ ಯಾವ್ದಾದ್ರು ಪ್ರಜನ್ ಮಗನನ್ನ ಪಟ್ಟಾಭಿಷೇಕ ಮಾಡ್ತೀನಿ ಅವನ್ ಮಾತ್ರ ಮಾಡಂಗಿಲ್ಲ ಅಂತ ತಕೊಂಡು ಅಲ್ಲೇ ಕೈ ಬಿಟ್ಬಿಟ್ನಂತ ಅವನಿಗೆ ಅವನು ಅಲ್ಲೇ ಉಳಿದ ಹಠ ಮಾಡ್ಕೊಂತ ಇವ ರಾಜನ್ ಎಲ್ಲಿ ಉಳ್ಕೊಂಡ ರಾಜನ ಮಗ ಬಂದು ಪಟ್ಟಾಭಿಷೇಕ ಮಾಡ್ಲಿಕ್ಕೆ ಆಗಲ್ಲದ ಕಡೆಗೆ ಪ್ರಜನ ಮಗನೇ ಒಂದು ಪಟ್ಟಾಭಿಷೇಕ ಮಾಡಿ ಸೆರೆ ಬಿಟ್ಟ ರಾಜ ಅಂತ ಕಥೆ ಬರ್ತದೆ ಹಾಗ ಈಗ ನಿಮಗ ದೇವರಿಗೆ ಹೆಂಗಾಯ್ದಪ್ಪ ಅಂದ್ರೆ ದೇವ್ರ ಅಂದ್ರೆ ನಿಮ್ ತಂದೆವ ಯಾಕೆ ನೀವು ಹೇಳ್ತಲ್ಲ ತಂದೆ ನೀನು ತಾಯಿ ನೀನು ಬಂಧು ನೀನು ಬಳಗ ನೀನು ನೀನಿಲ್ಲದೆ ಮತ್ತಾರು ಇಲ್ಲವಯ್ಯ ಅಂತ ತಿಳ್ಕೊಂಡು ಹೆಂಗ್ ಬಸವನ್ ಹೇಳ್ತಾರಲ್ಲ ಹಾಗ ನಮ್ಮೆಲ್ಲರ ತಂದೆ ತಾಯಿ ಯಾರಪ್ಪ ಅಂದ್ರೆ ಪರಮಾತ್ಮ ಅವ ಏನ್ ಮಾಡ್ಯಾನ ಅಂದ್ರೆ ನಮ್ಮನ್ನ ಈ ಜಗತ್ತಿನಲ್ಲಿ ಹುಟ್ಟಿಸಿದಾಗ ನಾವು ಅವನ ಕೂಡ ಸೆಟ್ಕೊಂಡು ಬಹಳ ದೂರ ಬಂದ್ಬಿಟ್ಟಿವಿ ಎಷ್ಟು ದೂರ ಬಂದಿವಿ ಅಂತ ಕೇಳಿದ್ರೆ ಅವ ನಮ್ಗೆ ಹೇಳಿ ಕಳಿಸೇ ಕಳಿಸ್ತಾನ ಹೇಳಿ ಕಳಿಸೇ ಕಳಿಸ್ತಾನ ಯಾರ ಮುಖಾಂತರ ಇರೋದಲ್ಲ ಶಿವಾಚಾರ್ಯ ಇಂಥವ್ರ ಮುಖಾಂತರ ಏನಪ್ಪ ಸಖಾಪುರದಾಗ ನಾನು ಬರ್ತೀನಿ ಆ ಊರ ಜನರು ಬಾ ಅನ್ನು ಅಂತ ಹೇಳಿ ಕಳಿಸ್ಕೊಳ್ಳಿ ಅಥವಾ ಇಂಥ ಗುಲ್ಬುರ್ಗ ನಾನು ಬರ್ತೀನಿ ಬಾ ಅನ್ನು ಅಂತ ಹೇಳಿ ಕಳಿಸ್ಕೊಳ್ಳಿ ಅವಾಗ ನೀವೇನ್ ಮಾಡಿದ್ರಿ ಅಂದ್ರೆ ಶಖಾಪುರ ತನಕ ಬರ್ತಾನ ನಮ್ಮೂರ್ ತನಕ ಯಾಕೆ ಬರಂಗಿಲ್ಲ ಅದಕ್ಕೆ ಅಲ್ಲಿಂದ ಇಲ್ಲಿವರೆಗೆ ಬರ್ತಾರ ಅಂದ್ರೆ ಇನ್ನೊಂದು ನಮ್ಮೂರ್ ತನಕ ಬರ್ಲಿ ನಾವ್ಯಾಕೆ ಅಲ್ಲಿ ತನಕ ಹೋಗೋಣ ಅಂತ ತಿಳ್ಕೊಂಡು ಇನ್ನೂ ಜನರು ಮಕ್ಕೊಂಡಾರ ಮನ್ಯಾಗ
ನೀವರ ಸ್ವಲ್ಪ ಹೆಜ್ಜೆ ಇಟ್ಟು ಮುಂದರ ಬಂದಿರ ಇನ್ನ ಪುಣ್ಯ ಮಾಡ್ಯಾರ. ಅದಕ್ಕೆ ಎಷ್ಟು ಯುಗಗಳು ಕಳೆದು ಹೋಗ್ಯಾವ ಅಂತ ಕೇಳಿದ್ರೆ, ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ ಅನ್ನುವಂಥವಳು ಲಕ್ಷ ಲಕ್ಷ ಯುಗಗಳು ಕಳೆದು ಹೋಗ್ಯಾವ ಈಗಾಗಲೇ. ಎಂದು ಜಗತ್ತು ಹುಟ್ಟ್ಯದ ಅಂದನಿಂದ ನಾವು ದೇವರು ಬಿಟ್ಟು ದೂರ ಆಗಿವಿ. ದೇವರನ್ನ ತಂದೆ ತಾಯಿನ ಬಿಟ್ಟು ನಾವ್ ಎಂದ ದೂರ ಆಗಿವಿ ಅಂದ್ರೆ, ಎಂದ ಜಗತ್ತು ಹುಟ್ಟ್ಯದಲ್ಲ, ನಾವ್ ಎಂದ ಹುಟ್ಟಿ ಬಂದ ಅಂದ ದೇವರ ಬಿಟ್ಟು ಇಲ್ಲಿ ಬಂದ್ಬಿಟ್ಟಿವಿ. ಅದಕ್ಕೆ ದೇವರ ಕಡೆ ಮುಖ ಆಗಿಲ್ಲ, ನಾವೆಲ್ಲ ಪ್ರಪಂಚದ ಕಡೆ ಮುಖ ಆಗಿಬಿಟ್ಟಿದೆ. ನೀವು ಯಾವುದೋ ಒಂದು ಗುಡಿಯೊಳಗೆ ಹೋದ್ರಂದ್ರೆ, ಒಂದು ಈಶ್ವರನ ಗುಡಿಗೆ ಹೋದ್ರಂದ್ರೆ, ಹೊರಗೆ ಒಂದು ನಂದಿ ಅಂತ ಸ್ಥಾಪನೆ ಮಾಡಿರ್ತಾರೆ, ಬಸವನ ಸ್ಥಾಪನೆ ಮಾಡಿರ್ತಾರೆ. ಆ ನಂದಿ ಮುಖ ಎಕ್ಕಡಿರ್ತದ? ಏನ್ ದೇವ್ರ ಕಡೆಗಿರ್ತದ, ಈ ಕಡೆ ಹೊರಗಿನ ಜನರ ಕಡೆಗಿರ್ತದ? ನಂದಿ ಮುಖ ದೇವ್ರ ಕಡೆಗಿರ್ತದ. ಅದಕ್ಕ ನಂದಿ ನಿಮಗೆ ಏನ್ ಹೇಳುತ್ತ ಅಂತ ಕೇಳಿದ್ರೆ, ನೀವು ದೇವರನ್ನ ಕಾಣಬೇಕಾಗಿದ್ರ, ದೇವರ ಸಾಕ್ಷಾತ್ಕಾರ ಪಡ್ಕೋಬೇಕಾಗಿದ್ರ, ನೀವು ಎಲ್ಲಾ ಬಿಟ್ಟು ದೇವರ ಕಡೆ ಮುಖ ಆಗ್ರಿ ನನ್ನಂಗ ಅಂತ ಹೇಳ್ತದ. ಆದ್ರೆ ನಾವು ದೇವರ ಕಡೆಗೆ ಹೋದ್ರು ಕೂಡ ಸಂಸಾರ ಮುಂದಿಟ್ಟುಕೊಂಡು ಹೋಗಿರ್ತೀವಿ, ಎಲ್ಲಾ ಬಿಟ್ಟು ಹೋಗಂಗಿಲ್ಲ. ಯಾವುದೇ ಗುಡಿಗೆ ಹೋದ್ರೆ, ಯಾವುದೇ ದೇವಸ್ಥಾನಕ್ಕೆ ಹೋದ್ರಪ್ಪ ಅಂದ್ರೆ ನಮ್ಮ ಮನಸ್ಸಿನ ನಮ್ಮ ಸಂಸಾರ ತುಂಬಿಕೊಂಡು ಹೋಗಿರ್ತೀವಿ. ದೇವರೇ ಬೇಕು ಅಂತ ತಿಳ್ಕೊಂಡು ದೇವರ ಕಡೆಗೆ ಯಾರು ಹೋಗೋದಿಲ್ಲ. ಫಲ ಬೇಕಂತಾರ ಹೊಕ್ಕನ, ಮನಿ ಬೇಕಂತಾರ ಹೊಕ್ಕನ, ಮಕ್ಕಳು ಬೇಕಂತಾರ ಹೊಕ್ಕನ, ಐಶ್ವರ್ಯ ಬೇಕಂತ ಹೊಕ್ಕನ, ಏನಾರ ನಂಬರ್ ಗಿಂಬರ್ ಸಿಗಲಿ ಅಂತಾರ ಹೊಕ್ಕನ. ಅಂತ ಮುಂದಿನ ಬಾಳ ಈಗೆಲ್ಲ ವಿಶ್ವಾರಾಧ್ಯರ ಮಠಕ್ಕೆ ಹೋದ್ರೆ ನಂಬರ್ ಹತ್ತದ ಅಂತೇಳಿ. ಅಂದ್ರೆ ಯಾವುದನ್ನ ಬಿಟ್ಟು ದೇವರ ಕಡೆಗೆ ಹೋಗ್ಬೇಕು ಅದನ್ನ ಬಿಟ್ಟು ಹೋಗಿ ಅದನ್ನ ಹಿಡ್ಕೊಂಡು ಮುಂದೆ ಹಿಡ್ಕೊಂಡು ನಾವೆಲ್ಲ ಹೋಗ್ತೀವಿ. ಅದಕ್ಕೆ ಪರಮಾತ್ಮ ಹೇಳ್ತಾನಂತಂದ್ ಕೇಳಿದ್ರೆ, ನೀವು ಸಂಸಾರದಲ್ಲಿ ಇರ್ರಿ, ಯಾವ್ದಾರು ಬೇಡ ಅನ್ನಂಗಿಲ್ಲ. ಪರಂತ ಸಂಸಾರ ಬಿಟ್ಟು ಒಂದು ಹೆಜ್ಜೆ ಮುಂದೆ ನೀವು ಬಂದ್ರೆ ಅಲ್ಲಿವರೆಗೆ ನಾನೇ ಬಂದು ನಿಮ್ಮನ್ನು ತಗೊಂಡು ಹೋಗ್ತೀನಿ ಅಂತ ಹೇಳ್ತಾನೆ. ಆದ್ರೆ ಒಂದು ಹೆಜ್ಜೆ ಇಡಕರ ಬೇಕಲ್ಲ, ಅದಕ್ಕೆ 101 ಹೆಜ್ಜೆ ಇಟ್ಟು ಹೋದಾಗ ನಾವು ದೇವರನ್ನು ಮುಟ್ತೀವಿ ಅಂತ ಇದು ಸಿದ್ಧಾಂತ ಶಿಖಾಮಣಿ ಹೇಳ್ತದೆ. ಒಂದಲ್ಲ ಎರಡಲ್ಲ 101 ಹೆಜ್ಜೆ ಇಟ್ಟುಕೋ ಅಂತ ದೇವರ ಕಡೆಗೆ ಹೋದೆ ಅಂದ್ರೆ ದೇವರನ್ನೇ ಸಿಗ್ತಾನ ಅಂತ ಹೇಳ್ತದೆ. ಇದು 101 ಸ್ಥಳ ಹೇಳ್ತದೆ. ಆದ್ರೆ 18 ದಿವಸದಾಗ 101 ಹೆಜ್ಜೆ ಹತ್ತಕ್ಕಂತೂ ಆಗೋದಿಲ್ಲ ನಮಗ. ಮತ್ ನಮಗೆ ದೇವರು ಮುಟ್ಟೋದು ಅಕ್ಕತಿಲ್ಲ ಅಂತ ತಿಳ್ಕೊಂಡು ಕೇಳಿದ್ರೆ, ಅದಕ್ಕೆ ಹೇಳ್ತಾರೆ ಅವರು, ನೀವು ಒಂದು ಹೆಜ್ಜೆ ದೇವರ ಕಡೆಗೆ ಇಟ್ಟರೆ ಸಾಕು, ಅವ 100 ಹೆಜ್ಜೆ ನಿಮ್ಮ ಕಡೆ ಇಟ್ಟು ಬರ್ತಾನೆ. ಪರಂತು ಒಂದು ಹೆಜ್ಜೆ ಇಡೋರು ಬೇಕಲ್ಲ. ಅದಕ್ಕೆ ಈ ಒಂದು ವಾರದಿಂದ ನಾವು ಮೊದಲನೇ ಹೆಜ್ಜೆ ಆಗಿದೀವಿ. ಯಾಕಂದ್ರೆ ಯಾರ್ಯಾರು ಬರ್ತಾರೆ ಎಲ್ಲ ಅಲ್ಲಿ ನಿಲ್ಲಿಸ್ಕೊಂಡು ಕರ್ಕೊಂಡು ಹೋಗ್ಬೇಕಂತ ಕುಂತೀವಿ. ಇನ್ನ ಗಾಡಿ ಯಾಕೆ ಬಿಟ್ಟಿಲ್ಲ, ಮುಂದೆ ಯಾಕೆ ಹೋಗಿಲ್ಲ ಅಂದ್ರೆ ಮತ್ತೆ ಹಿಂದೆ ಮುಂದೆ ಆಗಬಾರ್ದು ಮಂದಿ. ಅದಕ್ಕೆ ಎಷ್ಟು ಮಂದಿ ರಿಸರ್ವೇಶನ್ ಮಾಡಿದ್ರೆ ಎಲ್ಲರೂ ಬರಲೇ ಬಂದ ಮೇಲೆ ಕರ್ಕೊಂಡು ಗಾಡಿ ಬಿಡಬೇಕು ಅಂತ ತಿಳ್ಕೊಂಡು ನಾವು ಹಾದಿ ಕಾಯಕತ್ತೀವಿ. ಇವತ್ತು ಸ್ವಲ್ಪ ಸೀಟ್ ಫುಲ್ ಆಗ್ಯದ, ಬಸ್ಸಿನ ಸೀಟ್ ಫುಲ್ ಆಗ್ಯದ. ಅದಕ್ಕೆ ಮೊದಲನೇ ಹೆಜ್ಜೆ ಯಾವುದಪ್ಪ ಅಂದ್ರೆ, ಅಂತಃಕರಣವನ್ನು ಶುದ್ಧ ಮಾಡಿಕೊಳ್ಳದೆ ಮೊದಲನೇ ಹೆಜ್ಜೆ ಅಂತ. ನೀವು ದೇವರ ಪೂಜಾ ಮಾಡಕ್ ಹೋಗ್ಬೇಕಾದ್ರೆ ಏನ ಸ್ನಾನ ಗೇನ ಮಾಡಿ ಮಡಿ ಬಟ್ಟೆ ಉಟ್ಕೊಂಡು ದೇವರ ಗುಡಿಗೆ ಹೋಗ್ಕಿರೋ? ಏನು ಹಂಗ ಎದ್ದು ಕೊಡ್ಲೆ, ಹಂಗ ಆಳು ಮುಖ ತಗೊಂಡು ಮೈಲಿಗೆ ಬಟ್ಟೆ ಉಟ್ಕೊಂಡು ದೇವ್ರ ಕಡೆಗೆ ಹೋಗ್ತಿರೋ? ಏ ದೇವ್ರ ಗುಡಿಗೆ ಹೋಗ್ಬೇಕಾದ್ರೆ ಸ್ನಾನ ಮಾಡಿ ಮಡಿ ಬಟ್ಟೆ ಉಟ್ಕೊಂಡು ಹೋಗ್ಬೇಕು ಅಂತ ನಿಮ್ಗೆ ಅನಿಸ್ತದೆ. ನಿಮ್ಮ ಮನ್ಯಾಗ ಒಂದು ದೇವ್ರ ಮನೆ ಅಂತ ಇರ್ತಾರ, ದೇವ್ರ ಮನೆ ಸ್ನಾನ ಮಾಡಲಾರ್ದ ಹೋಗ್ಬಾರ್ದು ಅಂತ ಎಷ್ಟೋ ಜನರು ಅದನ್ನು ಪವಿತ್ರತೆಯನ್ನು ಕಾಪಾಡ್ಕೊಂಡಿರ್ತಾರೆ. ಏ ದೇವ್ರ ಮನೆಗೆ ಹೋಗ್ಬೇಡ, ಕಾಲು ತೊಳ್ಕೊಂಡಾರ ಹೋಗು ಅಂತ ಹೇಳ್ತಾರೆ. ಯಾಕೆ ಹಂಗೆ ಹೇಳ್ತೀವಿ ಅಂದ್ರೆ, ಒಳಗೆ ಪವಿತ್ರವಾಗಿರ್ತಕ್ಕಂಥ ದೇವರಿರ್ತಾನೆ. ಆ ಪವಿತ್ರವಾದ ದೇವರ ಸಮೀಪಕ್ಕೆ ನಾವು ಹೋಗ್ಬೇಕಾದ್ರೆ ನಾವು ಕೂಡ ಪವಿತ್ರರಾಗಿ ಶುದ್ಧರಾಗಿ ಹೋಗ್ಬೇಕು ಅಂತ ಅರ್ಥ.
ಅದಕ್ಕ ದೇವರಿಗೆ ಏನು ಬೇಕು ಅಂದ್ರೆ ದೇವರಿಗೆ ಏನು ಬೇಕಾಗಿಲ್ಲ ದೇವರಿಗೆ ಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂದ್ರೆ ನಿಮ್ಮ ಮನಸ್ಸಿನ ಶುದ್ಧತೆ ಒಂದು ಬೇಕು ನೀವು ಪತ್ರಿ ತಂದಿರ ಇಲ್ಲ ಹೂವಿನ ಹಾರ ತಂದಿರ ಇಲ್ಲ ನೈವೇದ್ಯಕ್ಕೆ ಏನಾರು ಹೋಳಿಗೆ ಹುಗ್ಗಿ ತಂದಿರಿ ಅದನ್ನು ನೋಡಂಗಿಲ್ಲ ದೇವರು ದೇವರು ಏನ್ ನೋಡ್ತಾರಪ್ಪ ನಿಮ್ಮ ಮನಸ್ಸು ಶುದ್ಧವಾಗಿದಿಲ್ಲ ನಿಮ್ಮ ಪ್ರೀತಿ ಅವನ ಮೇಲೆ ಐತಿಲ್ಲ ಇದ್ರೆಷ್ಟೇ ನೋಡ್ತ ನಿಮಗೆಲ್ಲ ಗುರ್ತದ ಬೇಡದ ಕಣ್ಣಪ್ಪ ಅಂತ ತಿಳ್ಕೊಂಡು ಬಹಳ ದೊಡ್ಡ ಶಿವಭಕ್ತ ಆಗಿ ಹೋಗಿದ್ದಾನೆ ಅಡವಿಯೊಳಗ ಈಗ ತಮಿಳ್ನಾಡಿನ ಕಾಳಹಸ್ತಿ ಅಂತ ತಿಳ್ಕೊಂಡು ಆಂಧ್ರದಲ್ಲಿ ಬರ್ತದ ಅಲ್ಲಿ ಬೇಡರ ಕಣ್ಣಪ್ಪ ದೇವರ ಪೂಜೆ ಮಾಡಿರ್ತಕ್ಕಂಥ ಸ್ಥಾನ ಅದು ಕಾಳಹಸ್ತಿಯಲ್ಲಿ ಅಲ್ಲೊಂದು ಹಾಳು ದೇವಾಲಯ ಇರ್ತದ ಆ ದೇವರ ಪೂಜೆ ಮಾಡೋರು ಯಾರಿರಂಗಿಲ್ಲ ಆದರೂ ಕೂಡ ಒಬ್ಬ ಬ್ರಾಹ್ಮಣ ದಿನಾಲು ಬಂದು ಮಡಿಹುಡಿಯಿಂದ ಪೂಜೆ ಮಾಡ್ತಿರ್ತಾನೆ ಇವನು ಕಣ್ಣಪ್ಪನು ಕೂಡ ದೇವರ ಮೇಲೆ ಬಹಳ ಭಕ್ತಿ ಅವನಿಗೆ ಭಕ್ತಿ ಐತಿ ಅಂದ್ರೆ ಹೆಂಗ ಪೂಜೆ ಮಾಡ್ಬೇಕು ಅನ್ನೋದು ಗುರ್ತಿಲ್ಲ ಅವನಿಗೆ ಅಷ್ಟೇ ಸ್ನಾನ ಮಾಡಬೇಕು ಬಿಡಬೇಕು ಕೈಲಿ ಹಿಡಿಬೇಕು ಕಾಲು ಹಿಡಿಬೇಕಂತಕ್ಕಂಥ ಯಾವುದು ಪರಿಜ್ಞಾನ ಒಟ್ಟು ಪ್ರೀತಿ ಅದ ದೇವರ ಮೇಲೆ ಅವ ಏನ್ ಮಾಡ್ತಿದ್ದ ಅಂದ್ರೆ ಅವನ ಬೇಡ ಜಾತಿಯಲ್ಲಿ ಇರೋದ್ರಿಂದ ದಿನಾಲು ಪ್ರಾಣಿಗಳನ್ನು ಕೊಂದು ಮಾಂಸ ತಿಂತ ಇದ್ದ ಆದ್ರೆ ಅವನಿಗೂ ಆ ಲಿಂಗದ ಮೇಲೆ ಭಕ್ತಿ ಇತ್ತು ಅವನಿಗೇನು ತಿಳಿಯಿತು ಅಂದ್ರೆ ಯಾವುದನ್ನು ನಾನು ಸೇವನ ಮಾಡ್ತೇನೆ ಅದನ್ನು ದೇವರಿಗೆ ಅರ್ಪಣ ಮಾಡಿ ಸೇವನ ಮಾಡಬೇಕು ಅನ್ನುವಂಥ ತಿಳುವಳಿಕೆ ಬಯತ್ತ ಅವನಿಗೆ ಯಾವಾಗ ವೇದ ಪಾಠ ಇರ್ತಕ್ಕಂಥ ಬ್ರಾಹ್ಮಣ ಮಡಿಹುಡಿಯಿಂದ ಎಲ್ಲ ನೀರು ಹಾಕಿ ತೊಳೆದು ಭಸ್ಮ ಗಂಧ ಹಚ್ಚಿ ಹೂವಾ ಪತ್ರೆ ಇರಿಸಿ ಪೂಜೆ ಮಾಡಿ ನಮಸ್ಕಾರ ಮಾಡಿ ಹೋಗ್ತಿದ್ದ ಆಮೇಲೆ ಒಳಗೆ ಬರ್ತಿದ್ದ ಬರೋ ಕಾಲಕ್ಕೆ ಎರಡೂ ಕೈಯಾಗ ಮಾಂಸ ಹಿಡ್ಕೊಂಡು ಬರ್ತಿದ್ದ ತಾನು ಪೂಜೆ ಮಾಡ್ಬೇಕಂತ ತಿಳ್ಕೊಂಡು ನೀರು ತಗೊಂಡ್ಬರ್ತಿದ್ದ ಎದುರಾಗಿದ್ದಪ್ಪ ಅಂದ್ರೆ ಬಾಯಾಗ ನೀರು ತಗೊಂಡ್ಬರ್ತಿದ್ದ ಅವನಿಗೆ ಅಲ್ಲ ಪಾತ್ರ ಎಲ್ಲ ಏನಿಲ್ಲ ಅವನಿಗೆ ಆದ್ರೆ ಅವ ಪೂಜೆ ಮಾಡಿದ್ದೆಲ್ಲ ಪತ್ರಿ ಹೂವ ತೆಗಿಬೇಕಲ್ಲ ತೆಗಿಯಾಕ ಕೈ ಖಾಲಿ ಇರಂಗಿಲ್ಲ ಅಂತ ತಿಳ್ಕೊಂಡು ಕಾಲಿನಿಂದ ಸರಿಸ್ತಿದ್ದವೆಲ್ಲ ದೇವರ ಮೇಲೆ ಇರಿಸಿರ್ತಕ್ಕಂಥ ಹೂವ ಪತ್ರಿ ಕಾಲಿನಿಂದ ಸರಿಸಿ ತನ್ನ ಬಾಯಾಗಿರ್ತಕ್ಕಂಥ ನೀರಿನಿಂದ ದೇವರ ಮೇಲೆ ಉಗುಳಿ ಅಭಿಷೇಕ ಮಾಡಿ ಆಮೇಲೆ ತಾನು ತಂದಿರ್ತಕ್ಕಂಥ ಮಾಂಸವನ್ನು ಆ ಲಿಂಗದ ಮೇಲಿಟ್ಟು ನೈವೇದ್ಯ ಮಾಡಿ ಒಂದಿಡವ ಒಂದು ತಗೊಂಡೋಗಿ ತಾನು ಸೇವನ ಮಾಡವ ಕೈಲಾಸದೊಳಗ ಶಿವ ಪಾರ್ವತಿ ಕುತ್ಕೊಂಡಿದ್ದಾಗ ಯಾವಾಗ ಬೇಡ್ರ ಕಣ್ಣಪ್ಪ ಬರ್ತಿದ್ದೋ ಶಿವನ ಕಡೆಗೆ ಯಾವಾಗ ಪಾರ್ವತಿ ಸ್ವಲ್ಪ ಅವನ್ ಬಿಟ್ಟು ಹಿಂದೆ ಸರಿತಿದ್ಲು ಅವ ಕಾಲಿಡ್ತಾನ ನಮ್ಮ ಮೇಲೆ ಕಾಲಾಗ ಹಾಕೊಂಡ ತಾದು ಸುದ್ದ ತೆಗಿಯಂಗಿಲ್ಲ ಅವ ಏನು ಪರಮಾತ್ಮ ನೀ ಎಂಥ ಭೋಳ ಭಕ್ತದಿದಿ ಯಾರು ಏನು ಮಾಡಿದ್ರು ಸುಮ್ಮನೆ ಇರ್ತಿಯಲ್ಲ ಅದಕ್ಕಾಗಿರಲ್ಲ ಹೆಂಗ್ ಮಾಡ್ತಾರ ಅವ ಬ್ರಾಹ್ಮಣ ಮನುಷ್ಯ ಭಕ್ತಿಯಿಂದ ಎಷ್ಟು ಚಂದಾಗಿ ಅವ ಅಭಿಷೇಕ ಮಾಡ್ತಾನ ರುದ್ರ ಹೇಳ್ತಾನೆ ನಾಮಾವಳಿ ಹೇಳ್ತಾನೆ ಪವಿತ್ರವಾದ ಕೊಡದಾಗ ಜಲ ತಂದು ಅಭಿಷೇಕ ಮಾಡ್ತಾನೆ ಪಂಚಪಕ್ವಾನ್ ನೈವೇದ್ಯ ಮಾಡ್ತಾನೆ ಪರಂತು ಇವರ ಏನು ಮಾಡಂಗಿಲ್ಲ ಎಲ್ಲ ಬಾಯಾಗ ನೀರು ತಂದು ಉಗುಳ್ತಾನೆ ಕಾಲಿನಿಂದ ಹೂವಾ ಪತ್ರಿ ತೆಗಿತಾನೆ ಅವಾಗ ಪರಮಾತ್ಮ ಹೇಳ್ತಾನೆ ಮಂತ್ರ ಹೇಳುವಂತ ಮನುಷ್ಯ ಸುಮ್ಮನೆ ಬಾಯಲೆ ವಡ 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 ಅಂತಾನೋ ಏ ಒಳಗ ಭಕ್ತಿ ಅನ್ನತಕ್ಕಂಥದನ್ನ ನಾನು ನೋಡ್ತೇನೆ ಅವ ಮಂತ್ರ ಬಹಳ ಕಲ್ತಾನೆ ವೇದಾಭ್ಯಾಸ ಮಾಡಿದೇನೋ ಖರೆ ಆದರೆ ಬಡ 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 ಮಂತ್ರ ಕಲ್ತು ಹೊರತಾಗ ಒಳಗ ಭಕ್ತಿ ಅನ್ನುವಂಥದ್ದು ಅವನಿಗೆಲ್ಲ ಭಾವಪೂರ್ಣವಾಗಿ ಅನ್ನಂಗಿಲ್ಲ ಅದಕ್ಕೆ ನಾವು ಹೇಳುವಂತಹ ಶಬ್ದಗಳು ಯಾವಾಗ ನಾವು ಪ್ರಿಯ ಆಕವು ಅಂತ ಕೇಳಿದ್ರೆ ನಾವು ಪ್ರೀತಿ ವಾತ್ಸಲ್ಯದ ಶಬ್ದ ನೋಡಿದಾಗ ನಮ್ಮ ಪ್ರಿಯ ಆಕ ಹೊರತಾಗಿ ಒಳಗ ಪ್ರೀತಿ ಅನ್ನುವಂಥದ್ದು ಇರದೇ ಹೋದ್ರೆ ನಮಗೆ ಅದು ಶಬ್ದ ಪ್ರಿಯ ಆಗೋದಲ್ಲ ಅದಕ್ಕೀತ ಬೇಡ್ರ ಕಣ್ಣಪ್ಪನ ಮನಸ್ಸಿನ ಭಕ್ತಿ ಅದ ಅವನಿಗೆ ಮಂತ್ರ ಕಲ್ತಿಲ್ಲ ಆದರೆ ಅಭಿಷೇಕ ಮಾಡಬೇಕಂದ್ರೆ ಶುದ್ಧ ಅಶುದ್ಧ ಅನ್ನುವಂಥದ್ದು ಗುರ್ತಿಲ್ಲ
ಹೊರಗೆ ನಿನ್ ನೋಡ್ಲಿಕ್ಕೆ ಅವನ ಮೈಲಿಗೆ ಅಂತ ಕಂಡ್ರು ಕೂಡ ಮನಸ್ಸು ಬಹಳ ಪರಿಶುದ್ಧವಾಗಿದೆ ಅವಂದು ಅಂತ ಪರಮಾತ್ಮ ಹೇಳ್ದ. ಹೌದು, ಅವನ ಮನಸ್ಸಿನ ಭಕ್ತಿ ಅದ, ಇವನ ಮನಸ್ಸಿನ ಭಕ್ತಿ ಇಲ್ಲ ಅಂತ ನೀ ಹೆಂಗ್ ಹೇಳ್ತಿದ್ದಿ? ಹಂಗಾರೆ ಅದಕ್ಕೊಂದು ಪರೀಕ್ಷೆ ಮಾಡ್ತೀನಿ ಅಂದ. ಏನ್ ಮಾಡಿದ ಅಂದ್ರೆ, ಯಾವಾಗ ಅವನ ಬ್ರಾಹ್ಮಣ ಒಳಗ್ ಕೂತ್ಕೊಂಡು ಅಭಿಷೇಕ ಮಾಡ್ತಿದ್ನೋ ಆ ಸಮಯಕ್ಕೆ ಎಲ್ಲೋ ದೊಡ್ಡ ಗುಡುಗು ಸಿಡ್ಲು ಮಿಂಚು ಬಂದಂಗಾಗಿ ಭೂಕಂಪ ಆದಂಗಾಗಿ ಆ ಮ್ಯಾಲಿರ್ತಕ್ಕಂಥ ಕಲ್ಲುಗಳೆಲ್ಲ ಹಿಂಗೆ ಅಳಗಾಡಕ್ಕೆ ಚಾಲು ಆಗಿಬಿಟ್ಟು ಇನ್ನೇನು ಗುಡಿ ಬೀಳ್ತದ ಅನ್ನುವಂಥ ಸ್ಥಿತಿ ಬಂತು. ಅವಾಗ ಬ್ರಾಹ್ಮಣ ವಿಚಾರ ಮಾಡ್ದ, ಈ ಕಲ್ಲು ಬಿದ್ದಲ್ಲ ಉಳಿಯಂಗಿಲ್ಲ ಅಂತ ತಿಳ್ಕೊಂಡು ದೇವರ ಪೂಜೆ ಗಿಜಲ್ಲಿ ಬಿಟ್ಟುಬಿಟ್ಟು ಓಡಿ ಬಂದು ಹೊರಗೆ. ನೀವು ಹೊರಗೆ ಓಡಿ ಬರೋದು ಅಷ್ಟೇ ತಡ, ನೀವು ಹೊರ ನಿಂತ್ಕೊಂಡಿದ್ರೆ ಕಣ್ಣಪ್ಪ ಎಗ್ದು ಒಳಗೆ ಓಡಾದ, ಹೋಗಿ ಆ ಲಿಂಗದ ಮೇಲೆ ಹಿಂಗೆ ಅಡ್ಡಾಗಿ ನಿಲ್ತಾನೆ. ಅಂದ್ರೆ ಬಿದ್ರ ಕಲ್ಲು ನನ್ನ ಮೈ ಮೇಲೆ ಬೀಳ ಹೊರತಾಗಿ ದೇವರ ಮೇಲೆ ಬೀಳಬಾರದು ಅಂತ ತಿಳ್ಕೊಂಡು ದೇವರ ಮೇಲೆ ಅಡ್ಡಾಗಿ ನಿಂತ್ಕೊಂಡಾಗ ಪರಮಾತ್ಮ ಪಾರ್ವತಿ ಹೇಳಿದಂತ ನೋಡು, ಅವನ ಸತ್ರ ಸಾಯಲ ಅಂತ ತಿಳ್ಕೊಂಡು ಓಡಾದ. ಪರಂತಿವ ತಾ ಸತ್ತು ನಮ್ಮನ್ನು ಉಳಿಸಲಿಕ್ಕೆ ಪ್ರಯತ್ನ ಮಾಡ್ತಾನೆ ಅಂದ ಬಳಿಕ ಇವನ ಪ್ರೀತಿ ತನ್ನ ಪ್ರಾಣಕ್ಕಿಂತಲೂ ನಮ್ಮ ಮೇಲೆ ಹೆಚ್ಚು ಪ್ರೀತಿ ಅದ. ಅದಕ್ಕೆ ಅವನು ಮಾಡುವಂಥ ಉಪಚಾರ ಹೇಗೆದದು ಮುಖ್ಯ ಅಲ್ಲ, ಒಳಗಿನ ಭಾವನೆ ಪ್ರೀತಿ ಬಹಳ ಮುಖ್ಯ ಅಂತ ತಿಳ್ಕೊಂಡು ಅದಕ್ಕೆ ದೇವರಿಗೆ ಏನು ಬೇಕು ಅಂದ್ರೆ ನಮ್ಮ ಭಾವನಾ ಬೇಕು ಅಂತ ಹೇಳ್ತಾರೆ. ನಾವು ಏನು ಕೊಡ್ತೀವಿ ದೇವರಿಗೆ, ಏನು ಕೊಟ್ಟರೆ ಎಲ್ಲ ದೇವರದದ. ನಾವು ಎಲ್ಲಿದನೋ ಗಂಗಾನೋ ಯಮುನಾ ಸರಸ್ವತಿ ನೀರು ತಂದು ಅಭಿಷೇಕ ಮಾಡಿದಪ್ಪ ಲಿಂಗಕ್ಕೆ ಅಂತ ಕೇಳಿದ್ರೆ ಅದು ನೀರು ಯಾರದು ಅಂದ್ರೆ ದೇವ್ರದ ನೀರದ. ಬೇಡ, ಗಿಡದಲ್ಲಿರ್ತಕ್ಕಂಥ ಹೂವ ಪತ್ರಿ ತಂದು ನಾಮಾವ ಹೇಳ್ತಾ ದೇವರಿಗೆ ಏರಿಸಿದ್ರು ಕೂಡ ಗಿಡ ಯಾರದು, ಹೂವು ಯಾರದು, ಪತ್ರಿ ಯಾರು, ಅದು ಪರಮಾತ್ಮಂದೇ ಅದ. ನಾವು ಯಾವುದೇ ಹಣ್ಣು ಹಂಪಲ ತಂದು ದೇವರಿಗೆ ನೈವೇದ್ಯ ಮಾಡಬೇಕಾದ್ರೂ ಕೂಡ ಅದು ನಾವು ಮಾಡಿದ್ದಲ್ಲ, ಅದು ಸೃಷ್ಟಿಯಲ್ಲಿ ಬಂದದ್ದು. ಅದು ಅದಕ್ಕೆಲ್ಲವೂ ದೇವರದು ಇರುವಾಗ ನಮ್ಮದನ್ನುವಂಥದ್ದೇನು ನಾವು ಅರ್ಪಣೆ ಮಾಡ್ತೀವಿ ಅಂದ್ರೆ ನಮ್ಮದನ್ನುವಂಥ ಮನಸ್ಸನ್ನ, ನಮ್ಮದನ್ನುವಂಥ ಭಾವನೆಯನ್ನು ಅರ್ಪಣೆ ಮಾಡಿದ್ರೆ ದೇವರದನ್ನು ಸ್ವೀಕಾರ ಮಾಡ್ತಾನೆ ಹೊರತಾಗಿ ಪದಾರ್ಥಗಳು ದೇವರಿಗೆ ಬೇಕಾಗಿಲ್ಲ ಅಂತ. ಅದಕ್ಕೆ ಯಾವುದೇ ಪದಾರ್ಥವನ್ನು ನಾವು ದೇವರಿಗೆ ನೈವೇದ್ಯ ಹಿಡಿಯುವ ಕಾಲಕ್ಕೆ ಏ ದೇವರ ನೈವೇದ್ಯ ತೋರಿಸು, ದೇವರ ನೈವೇದ್ಯ ತೋರಿಸು ಅಂತಿರಲ್ಲ. ಏನು ಮಾಡ್ತಾರೆ ಬರೀ ತೋರಿಸುವಷ್ಟೇ ಮಾಡ್ತೇವೆ, ಉಣಿಸ್ತೇನೆ ಯಾರಿಗೆ ದೇವರಿಗೆ? ಅದಕ್ಕೆ ನಾವು ವಿನೋದ ಕೇಳ್ತಿರ್ತೀವಿ ನಿಮ್ಗೆ ಯಾವಾಗಲೂ, ಅವು ಉಣ್ಣಂಗಿಲ್ಲ ಅಂತ ತಿಳ್ಕೊಂಡು ನಿಮ್ಮ ಮನೆಯಾಗ ಅದಾವ ದೇವ್ರು, ನಾಳೆಯಿಂದ ಊಟ ಮಾಡಕ್ ಚಾಲು ಮಾಡಿದ್ವಿ ಅಂದ್ರೆ ಏ ಸಿಟ್ಕೊಂತಾರೆ, ಏ ಸ್ವರ್ಗ ಆಗ್ತೀರಿ ಯಾರಿಗೂ? ಇವು ಅಳೋ ಮಕ್ಕಳನ್ನ ಹೊರಗೆ ಹಾಕ್ತೀರಿ ಹಗಲಲ್ಲಿ ಊಟ ಕೇಳಿದ್ವಿ ಅಂದ್ರೆ ಮುಂಜಾನೆ ಮಧ್ಯಾಹ್ನಕ್ಕೆ ಸಂಜೆಕ್ಕೆ ರೊಟ್ಟಿ ರೊಟ್ಟಿ ಅಂತ ತಿಳ್ಕೊಂಡು ಮಕ್ಕಳು ಬಡ್ಕೊಳಕತ್ತಿವ್ ಅಂದ್ರೆ ಅವ್ ಕೇಳಿದ್ ಹೊರಗೆ ಹಾಕ್ತಿವಿ, ಮಕ್ಕಳಿಗೆ ಹೊರಗೆ ಹಾಕ್ತಿರ ಮಕ್ಳು ದೇವ್ರು ಹೆಂಗೆ ಇಟ್ಕೋತೀರಿ? ಆದ್ರೂ ಒಮ್ಮೆ ಒಮ್ಮೆ ಜಾದು ಆಗಿತ್ತು ಜಗತ್ತಿನಾಗ ಎಲ್ಲ ಕಡೆ ನಿಮ್ಗೆಲ್ಲ ಗುರುತದ, ಆ ಗಣಪತಿ ಹಾಲು ಕುಡಿತಾರ ಅಂತ ತಿಳ್ಕೊಂಡು ಬೈತಲ್ಲ ಎಲ್ಲ ಕಡೆ, ಎಲ್ಲ ಊರಾಗ ದೇವ್ರಿಗೆ ಹಾಲು ಕುಡಿಸಿದ್ರು, ಫೋಟೋದಾಗ ಹಾಲು ಕುಡಿಸಿದ್ರು, ಮೂರ್ತಿಗೆ ಹಾಲು ಕುಡಿಸಿದ್ರು, ಮುಂಬೈ ಪುಣ ಅಂತ ಊರಾಗ ದೇವರಿಗೆ ಹಾಲು ಕುಡಿಸಕ್ಕೆ ಹಾಲ ಸಿಕ್ಕಿಲ್ಲ, ದೇವರಿಗೆ ಹಾಲು ಕುಡಿಸಕ್ಕೆ ಹಾಲು ಬೇಕಂದಾಗ ಹಾಲು ಮಾರೋರು ಹಾಲಿನ ಧಾರಣೆ ಬೇಕಾದಷ್ಟು ಏರಿಸಿದ್ರು, ಅವತ್ತು 10 ರೂಪಾಯಿ ಹೋಗಿ 100 ರೂಪಾಯಿ ತನ ಲೀಟರ್ ಆದ್ರೂ ಕೂಡ ರೊಕ್ಕ ಕೊಟ್ಟು ಖರೀದಿ ಮಾಡಿ ಜನರು ಹಾಲು ಕುಡಿಸಿದ್ರು ಒಂದು ದಿವಸ. ಆ ದೇವ್ರು ಒಂದೇ ದಿವಸ ಚಮತ್ಕಾರ ತೋರಿಸ್ತ. ಅಕಸ್ಮಾತ್ ಆಗಿ ದಿನಾಲು ಹಾಲು ಕುಡಿಯಕ್ ಚಾಲು ಮಾಡಿದ್ದ ಅಂದ್ರೆ, ಒಂದ್ ದಿವ್ಸ ಕುಡ್ದಂಗ ದಿನಾಲು ಕುಡಿತನದ ಗುರುತಾಗಿತ್ತಂದ್ರೆ ಎಷ್ಟು ಮಂದಿ ಕುಡಿಸೋರಿದ್ದೀರಿ? ನಮಗ ಚಾಕ್ ಸಾಲಂಗಿಲ್ಲ ಮಾರಾಯ್, ನಿನಗೆಲ್ಲಿ ಕುಡಿಸೋದು ಅಂತ ತಿಳ್ಕೊಂಡು. ಮನುಷ್ಯ ಯಾವಾಗಲೂ ಬಹಳ ಸ್ವಾರ್ಥಿ ಅದ, ಸುಮ್ಮನೆ ಏನೋ ಮಾಡಂಗ್ ಮಾಡ್ತಾನೆ, ಆದ್ರೆ ಮೈ ಮ್ಯಾಲ ಬಂತು ಅಂದ್ರೆ ಎಲ್ಲ ಬಿಟ್ಟುಬಿಟ್ಟು ಹೋಗ್ಬಿಡ್ತಾನೆ. ಹಾಗ ದೇವರಿಗೆ ಯಾವ ಪದಾರ್ಥದ ಅವಶ್ಯಕತೆ ಇಲ್ಲ.
ಆದರೆ ದೇವರಿಗೆ ನಾವು ಪದಾರ್ಥ ಯಾಕೆ ಅರ್ಪಣೆ ಮಾಡ್ತೇವೆ ಅಂದರೆ ದೇವರು ಉಂತಾನಂತ ಅರ್ಪಣೆ ಮಾಡಂಗಿಲ್ಲ, ಆ ಪದಾರ್ಥದ ಮೇಲಿರ್ತಕ್ಕಂಥ ದೋಷಗಳು ದೂರ ಆಗಿ ಅವು ಶುದ್ಧವಾಗಬೇಕಂತ ತಿಳ್ಕೊಂಡು ದೇವರಿಗೆ ಅರ್ಪಣೆ ಮಾಡೋದು. ದೇವರು ಉಣ್ಣಂಗಿಲ್ಲ ಅಂದ್ರೆ, ದೇವರು ತಿನ್ನಂಗಿಲ್ಲ ಅಂದ್ರೆ, ದೇವರ ಮುಂದೆ ನೈವೇದ್ಯ ತೆಗೆದುಕೊಂಡು ಯಾಕೆ ಹೋಗ್ಬೇಕು ನಾವು? ದೇವರು ಉಣ್ಣಂಗಿಲ್ಲ ಅಂತಲ್ಲ, ದೇವರು ಊಟ ಮಾಡ್ತಾನೆ. ಆದ್ರೆ ಏನು ಊಟ ಮಾಡ್ತಾನೆ ಅಂದ್ರೆ, ಹೋಳಿಗೆ ಹುಗ್ಗಿ ಕಾಯಿ ಕಲಸಕ್ಕೆ ತಿನ್ನಂಗಿಲ್ಲ ದೇವರು. ಏನು ತಿಂತಾನ ಅಂದ್ರೆ, ಆ ವಸ್ತುವಿನ ಮೇಲಿರ್ತಕ್ಕಂಥ ನನ್ನದನ್ನುವಂತ ನಿಮ್ದು ಭಾವನೆ ಇರ್ತಲ್ಲ ಅದನ್ನು ತಿಂತಾನೆ. ನಿಮ್ ಗುರುತಾತ ಇಲ್ಲ, ಈಗ ಯಾವುದೋ ಒಂದು ಗುಡಿಗೆ ನೀವು ಹಣ್ಣು ಹಂಪಲ ತಗೊಂಡು ಹೋಗ್ತಿರ್ತೀರಿ, ಅಂಗಡಿಯಲ್ಲಿ ಬಾಳೆಹಣ್ಣು ಖರೀದಿ ಮಾಡ್ತೀರಿ, ತೆಂಗಿನಕಾಯಿ ಖರೀದಿ ಮಾಡ್ತೀರಿ, ಕಲಸಕ್ಕರೆ ಖರೀದಿ ಮಾಡಿಕೊಂಡು ಒಂದು ಚೀಲ ಹಾಕಿಕೊಂಡು ಒಂದು ತಾಟ್ನಾಗ ಇಟ್ಕೊಂಡು ವಸ್ತ್ರ ಮುಚ್ಕೊಂಡು ಗುಡಿಗೆ ಹೋಗ್ತಿರ್ತೀರಿ. ದಾರಿಯಲ್ಲಿ ಯಾರು ನಿಮ್ಗೆ ಭೇಟಿ ಆಗ್ತಾರೆ, ಏನಪ್ಪ ಈ ತಾಟ್ನಾಗ ಏನದವು ಅಂತ ನಿಮಗೆ ಕೇಳ್ತಾರೆ. ಅವಾಗ ನೀವೇನು ಹೇಳ್ತೀರಿ, ಇದ್ರಾಗ ಬಾಳೆಹಣ್ಣು ಅದಾವ, ತೆಂಗಿನಕಾಯಿ ಅದಾವ, ಕಲಸಕ್ಕರೆ ಅದಾವು, ಉತ್ತತ್ತಿ ಅದಾವ ಅಂತ ಹೇಳ್ತಾರೆ. ಇವು ಯಾರು ಅಂತ ಕೇಳ್ಕಲೇ ಹೇಳ್ತಾರೆ, ಏನಂತೀರಿ? ಆ ನನ್ನು ಅಂತ ಹೇಳ್ತೇನೆ. ಯಾಕಂದ್ರೆ ನೀವ ಖರೀದಿ ಮಾಡ್ಕೊಂಡು ಬಂದಿರ್ತಾರ, ದುಡ್ಡು ಕೊಟ್ಟು ಅವ್ನು ಖರೀದಿ ಮಾಡ್ಕೊಂಡು ಬಂದ್ರೆ ಅದಕ್ಕೆ ನನ್ನ ಬಾಳೆಹಣ್ಣು, ನನ್ನ ತೆಂಗಿನಕಾಯಿ, ನನ್ನ ಕಲಸಕ್ರಿ ಅಂತ ತಿಳ್ಕೊಂಡು ಹೇಳ್ತಿರ್ ಅವು ನನ್ನು ಅನ್ನುವಂಥ ಮ್ಯಾಗ ಲೆವೆಲ್ ಹಚ್ಚಿಕೊಂಡು ನೀವು ಎಲ್ಲಿಗೆ ಬರ್ತೀರಿ ಅಂದ್ರೆ ದೇವರ ಗುಡಿಗೆ ಬರ್ತಾರೆ. ಬಂದಿಲ್ಲೆಲ್ಲ ಆರತಿ ಮಾಡ್ತಾರೆ, ದೇವರ ಮುಂದೆ ಹಣ್ಣು ಇಡ್ತಾರೆ, ಕಾಯಿ ಇಡ್ತಾರೆ, ಕಾಯಿ ಹೊಡಿತಾರೆ, ಎಲ್ಲ ಮಾಡಿದ ಮೇಲೆ ಸ್ವಲ್ಪ ನೈವೇದ್ಯ ಮಾಡ್ತಾರೆ, ಒಂದಿಟ್ಟು ಪೂಜಾರ್ ತಗೊಂತಾರೆ, ಒಂದು ನಿಮ್ಮ ತಾಟ್ನ ಇಟ್ಟು ಕೊಡ್ತಾನೆ. ಆ ಕೊಟ್ಟ ಮೇಲೆ ಅದಕ್ಕೇನು ಕರಿತೀರಿ? ಅದಕ್ಕೆ ಪ್ರಸಾದ ಅಂತ. ಅದೇ ಕೊಟ್ಟಿರುವಂತ ಪ್ರಸಾದವನ್ನೇ ಅದೇ ತಾಟ್ನಿಗೆ ಇಟ್ಟುಕೊಂಡು ಮುಚ್ಚಿಕೊಂಡು ನೀವು ಹೊಳ್ಳೆ ನಿಮ್ಮ ಊರ ಕಡೆ ಹೋಗೋ ಕಾಲಕ್ಕೆ ದಾರಿಯಾಗಿ ಯಾರಾದ್ರೂ ಭೇಟಿ ಆಗ್ತಾರೆ. ಏನಪ್ಪ ತಾಟ್ನಾಗ ಏನದ ಅಂದ್ರೆ, ನೀವು ಏನಂತೀರಿ? ಪ್ರಸಾದ ಅಂತಾರೆ ಅಷ್ಟೇ. ಅದು ಕಲಸಕ್ಕರೆ ಅನ್ನಂಗಿಲ್ಲ, ಬಾಳೆಹಣ್ಣು ಅನ್ನಂಗಿಲ್ಲ, ಕೊಬ್ಬರಿ ಅನ್ನಂಗಿಲ್ಲ, ಉತ್ತತ್ತಿ ಅನ್ನಂಗಿಲ್ಲ, ಎಲ್ಲದಕ್ಕೂ ಒಂದೇ ಹೆಸರು ಬರ್ತೇನು ಅಂತ ಪ್ರಸಾದ ಅಂತ ಕರೀತ. ಯಾರ ಪ್ರಸಾದ ಅಂದ್ರೆ ನನ್ನ ಪ್ರಸಾದ ಅಂತೀರೇನ್ ನೀವು? ಏ ನನ್ನ ಪ್ರಸಾದ ಅಂತ ಯಾರು ಹೇಳ್ತೀರಿ? ಇಲ್ಲ, ಯಾರದಪ್ಪ ಅಂದ್ರೆ ಜಗದ್ಗುರುಗಳು ಪ್ರಸಾದ, ವಿಶ್ವಾರಾಧ್ಯರ ಪ್ರಸಾದ. ಏನಾಗ್ತಿಲ್ಲೆ ಅಂದ್ರೆ, ಬರುವಾಗ ಆ ಪ್ರತಿಯೊಂದು ವಸ್ತುವಿನ ಮೇಲೆ ನನ್ನದು ಅನ್ನುವಂತ ಭಾವನೆ ಐತೆ ನಿಮ್ದು. ವಾಪಸ್ ಹೋಗು ಕಾಲಕ್ಕೆ ಏನಾಯ್ತಪ್ಪ ಅಂದ್ರೆ, ದೇವರು ಏನ್ ತಿಂದ ಅಂದ್ರೆ ನೀವು ತೆಂಗಿನಕಾಯಿ ಬಾಳೆಹಣ್ಣು ತಿನ್ನಲಿಲ್ಲವ, ಅದರ ಮೇಲಿರ್ತಕ್ಕಂಥ ನನ್ನದನ್ನುವಂತ ನಿಮ್ದೇನು ಭಾವನೆ ಇತ್ತಲ್ಲ, ಆ ಭಾವನಾ ಭಕ್ಷಣ ಮಾಡಿದ, ಅದರ ಮೇಲೆ ತನ್ನದಂತಕ್ಕಂಥ ಲೇವಲ್ ಹಚ್ಚಿ ಕಳಿಸ್ಕೊಡ್ತ, ಅವಾಗ ಅದಕ್ಕೆ ಪ್ರಸಾದ ಪ್ರಸಾದ ಅಂತ ಕರೀತಾರೆ. ಅದಕ್ಕೆ ದೇವರಿಗೆ ಯಾಕೆ ನೈವೇದ್ಯ ತೋರಿಸ್ಬೇಕು ಅಂದ್ರೆ, ದೇವರು ತಿಂತಾನಂತ ತೋರಿಸುದಲ್ಲ, ಪದಾರ್ಥಗಳನ್ನ ಪ್ರಸಾದವನ್ನಾಗಿ ಮಾಡ್ಕೋಬೇಕಂತ ತಿಳ್ಕೊಂಡು ನಾವು ದೇವರಿಗೆ ಅರ್ಪಣೆ ಮಾಡ್ತಿರ್ತ. ಹಾಗೆ ದೇವರಿಗೆ ಅರ್ಪಣೆ ಮಾಡಿರ್ತಕ್ಕಂಥ ಪ್ರಸಾದವನ್ನು ಯಾರು ದಿನಾಲು ಸೇವನೆ ಮಾಡ್ತಾರ, ಅವರ ಮನಸ್ಸು ಪ್ರಸಿದ್ಧವಾಗ್ತದ, ಅದು ಪ್ರಸನ್ನ ಆಗತ್ತ ಅಂತ ಹೇಳ್ತಾರೆ. ಅದಕ್ಕೆ ಪ್ರಸಾದಸ್ತು ಪ್ರಸನ್ನತಾ, ಪ್ರತಿನಿತ್ಯ ಪ್ರಸಾದ ಭೋಜಿಯಾಗಿರಲು ಮುಕ್ತಿಯ ಚಿಂತೆಯೇ ಕಯ್ಯ ಅಂತ ಕೇಳ್ತಾರೆ. ಒಬ್ರು ಯಾರ ಕೇಳಿದ್ರೇನಪ್ಪ, ಮುಕ್ತಿ ಹೆಂಗ್ ಸಿಗ್ಬೇಕು, ಸಂಸಾರದಿಂದ ಮುಕ್ತಿ ಸಿಗ್ಬೇಕು, ಮುಕ್ತಿ ಬೇಕು, ಮುಕ್ತಿ ಬೇಕು, ಹೆಂಗ್ ಸಿಗುತ್ತ ಮುಕ್ತಿ ಅಂತ ತಿಳ್ಕೊಂಡು ಕೇಳಿದ್ರೆ, ಮುಕ್ತಿ ಸಿಗಬೇಕಾದ್ರೆ ಶಾಸ್ತ್ರ ಕೇಳಬೇಕು, ಆತ್ಮಜ್ಞಾನ ಮಾಡ್ಕೋಬೇಕು, ಸಂಸಾರದಲ್ಲಿ ವಿರಕ್ತಿ ಬರಬೇಕು, ಇಷ್ಟೆಲ್ಲ ಆದಾಗ ಮುಕ್ತಿ ಸಿಗುತ್ತ ಅನ್ನುವಂಥ ಮಾತು ಒತ್ತಟ್ಟಿಗಿದ್ರೆ, ಇನ್ನೊಂದು ಬಹಳ ಸರಳವಾಗಿರ್ತಕ್ಕಂಥ ಮಾತ ನಮ್ಮ ವೀರಶೈವ ಆಚಾರ್ಯ ಹೇಳಿದ್ರಪ್ಪ ಅಂದ್ರೆ, ಪ್ರತಿನಿತ್ಯ ಪ್ರಸಾದ ಭೋಜಿಯಾಗಿರಲು ಮುಕ್ತಿಯ ಚಿಂತೆಯೇ ಕಯ್ಯ. ಅಂದ್ರೆ ದಿನಾಲು ಪ್ರಸಾದ ಸೇವನೆ ಮಾಡ್ತಾ ಇದ್ದೆ ಅಂದ್ರೆ
ಅದು ಮುಕ್ತಿ ತಾನೇ ನೆನೆಸಿಗ್ತದ, ಮುಕ್ತಿಯ ಬಗ್ಗೆ ಚಿಂತೆ ಮಾಡೋ ಜರುತ್ತಿಲ್ಲ ಅಂತ. ಅಂದ್ರೆ ಏನಾಗತ್ತ, ದಿನಾಲು ದೇವರಿಗೆ ಅರ್ಪಣೆ ಮಾಡಿರ್ತಕ್ಕಂಥ ಇಷ್ಟಲಿಂಗಕ್ಕೆ ತೋರಿಸಿರ್ತಕ್ಕಂಥ ಅನ್ನಾದನ್ನು ನಾವು ಸೇವನಾ ಮಾಡೋದ್ರಿಂದ ಅನ್ನದಿಂದಲೇ ಮನಸ್ಸು ಅನ್ನುವಂಥ ತಯಾರಾಗ್ತದೆ. ಯಾದೃಶಿ ಭುಂಜತೆ ಅನ್ನಂ ತಾದೃಶಿ ಜಾಯತೆ ಪ್ರಜಾಹ. ನಾವು ಎಂಥ ಆಹಾರ ಊಟ ಮಾಡ್ತೀವಿ ನಮ್ಮ ಮನಸ್ಸು ಅಂಥದೇ ಆಗ್ತದಂತೆ. ಯಾಕಂದ್ರೆ ಊಟ ಮಾಡಿರ್ತಕ್ಕಂಥ ಆಹಾರವೇ ಅದು ರಸ ರಕ್ತ ಮಾಂಸ ಮಜ್ಜ ಆಗಿ ಸಪ್ತ ಧಾತು ರೂಪದಲ್ಲಿ ಪರಿವರ್ತನೆ ಆಗ್ತಾ ಹೋಗಿ ಇವತ್ತು ನಾವು ಊಟ ಮಾಡಿರ್ತಕ್ಕಂಥ ಅನ್ನ 48ನೇ ದಿವಸಕ್ಕೆ ಅದು ಸೂಕ್ಷ್ಮವಾಗಿ ಅದು ಮನಸ್ಸು ಅಂತ ತಯಾರಾಗ್ತದೆ. ಅದಕ್ಕೆ ಅನ್ನಮಯಮ್ಯ ಸೌಮ್ಯ ಮನಃ ಅಂತ ಶಾಸ್ತ್ರ ಹೇಳ್ತದೆ. ಅದಕ್ಕೆ ನಾವು ಮನಸ್ಸು ಶುದ್ಧ ಮಾಡ್ಕೋಬೇಕಾದಾಗ ಎದರಿಂದ ಶುದ್ಧ ಮಾಡೋದು ಅಂದ್ರೆ ಆಹಾರ ಶುದ್ಧವಾದ್ರೆ ಮನಸ್ಸು ಶುದ್ಧ ಆಗ್ತದೆ. ಆಹಾರ ಶುದ್ಧವು ಸತ್ವಶುದ್ಧಿ ಅಂತ ಹೇಳ್ತಾರೆ. ಮತ್ತು ಆಹಾರ ಶುದ್ಧವಾಗಬೇಕಾದ್ರೆ ಏನು ಮಾಡಬೇಕು ಅಂದರೆ ದೇವರಿಗೆ ಅರ್ಪಣೆ ಮಾಡಬೇಕು, ದೇವರಿಗೆ ನೈವೇದ್ಯ ಮಾಡಬೇಕು. ದೇವರಿಗೆ ಅರ್ಪಣೆ ಮಾಡೋದ್ರಿಂದ ಅದರಲ್ಲಿರ್ತಕ್ಕಂಥ ದೋಷ ಎಲ್ಲ ದೂರ ಆಗ್ತವೆ. ಅದಕ್ಕೆ ವಸ್ತುವಿನ ದೋಷವನ್ನು ದೂರ ಮಾಡತಕ್ಕಂಥ ಸಾಮರ್ಥ್ಯ ಪರಮಾತ್ಮನಿಗಿರ್ತದೆ. ಈಗ ನೀವು ನೋಡ್ತೀರಿ ಮನೆಯೊಳಗ ಅಥವಾ ಬಗೀಚದೊಳಗ ಹೊಲದೊಳಗ ಅಥವಾ ತೋಟದೊಳಗ ನಿಮ್ಮ ಹಿತ್ತಲದೊಳಗ ಅನೇಕ ಗಿಡ ಬಳ್ಳಿ ಹಚ್ಚಿರ್ತೆ. ಅವಕ್ಕೆ ಸರಿಯಾಗಿ ಬೆಳಿಬೇಕಂದ್ರೆ ಅದಕ್ಕೆ ಗೊಬ್ಬರ ಹಾಕಬೇಕು ಅಂತ ಹೇಳ್ತಾರೆ. ನೀವು ಸಗಣಿ ಗೊಬ್ಬರನೋ ಅಥವಾ ಮತ್ತಾವುದೋ ಕೊಳ್ತಿರ್ತಕ್ಕಂಥ ಗೊಬ್ಬರ ತಂದು ಅದನ್ನೆಲ್ಲ ನೀವು ಗಿಡಗಳಿಗೆ ಬೆಳೆಗಳಿಗೆ ಹಾಕ್ತೀರಿ. ಒಂದು ಗುಲಾಬಿ ಗಿಡ ಹಚ್ಚಿರಿ, ಅದಕ್ಕೆ ಹೊಲಸು ನಾರುವಂಥ ಒಂದು ಗೊಬ್ಬರ ತಂದು ಅದಕ್ಕೆ ನೀವು ಹಾಕ್ತೀರಿ. ಕೊಳತ ನೀರು ಹೊಲಸು ನಾರುವಂಥ ಗೊಬ್ಬರ ಆ ಗಿಡಕ್ಕೆ ನೀವೆಲ್ಲ ಹಾಕ್ತೀರಿ. ಆ ಗಿಡ ಏನು ಮಾಡುತ್ತಂದ್ರೆ ಅದೇ ಕೊಳಕ ನೀರನ್ನೇ ತಗೊಂತದ, ಕೊಳತಿರುವಂಥ ಗೊಬ್ಬರವನ್ನೇ ಸ್ವೀಕಾರ ಮಾಡ್ತದೆ. ಆಮೇಲೆ ಗಿಡದೊಳಗೆ ಹೂ ಎಂತ ಬರ್ತಾವಂದ್ರೆ ಅತ್ಯಂತ ಸುಗಂಧವಾಗಿರ್ತಕ್ಕಂಥ ಹೂ ಬರ್ತಾವ. ಏನೇನು ನನಗೆ ಇಂಥ ಹೊಲಸು ಗೊಬ್ಬರ ಹಾಕಿ ಕೊಟ್ಟೆ ಅದ್ರೊಳಗೆ ಅಂಥದ್ದೇ ನಾನು ಹೂವು ಕೊಡ್ತೇನೆ ಅಂತ ತಿಳ್ಕೊಂಡು ಅಕಸ್ಮಾತ್ ಅದು ಹೊಲಸನಾರು ಗುಲಾಬಿ ಹೂ ಬಿಟ್ಟಿತ್ತಂದ್ರೆ ನೀವು ಯಾರ ತಗೊಂಡು ಅದನ್ನು ಮೂಸೋಳಕ್ಕೆ ಸಾಧ್ಯಕ್ಕಿತ್ತಾನೆ? ಆಗದಲ್ಲ. ಅಂದ್ರೆ ನಾವು ಮಾಡಿರ್ತಕ್ಕಂಥ ಮಲಿನತೆಯನ್ನ ಹೊಲಸನ್ನ ಶುದ್ಧ ಮಾಡಿ ಅದನ್ನ ಪವಿತ್ರವಾಗಿ ಮಾಡಿಕೊಡ್ತಕ್ಕಂಥ ಸಾಮರ್ಥ್ಯ ಹಂಗ ಭೂಮಿಗೆದ ಹಾಗೆ ನಾವು ಸಂಪಾದನೆ ಮಾಡೋ ಕಾಲಕ್ಕೆ ಅನೇಕ ದೋಷ ಆಗಿರ್ತವೆ. ಕಳ್ಳತನ ಮಾಡ್ತಾನೆ, ಸುಳ್ಳು ಹೇಳ್ತಾನೆ, ಮತ್ತೊಬ್ಬರಿಗೆ ವಂಚನೆ ಮಾಡ್ತಾನ. ಇವೆಲ್ಲವುಗಳ ಮೂಲಕವಾಗಿ ಮನುಷ್ಯ ಸಂಪಾದನೆ ಮಾಡಿರ್ತಕ್ಕಂಥ ಸಂಪತ್ತಿನಿಂದ ಆಹಾರ ತಯಾರಾಗಿರ್ತದೆ. ಆಹಾರದಲ್ಲಿ ಮನಸ್ಸನ್ನು ದೂಷಣೆ ಮಾಡತಕ್ಕಂಥ ಸಾಮರ್ಥ್ಯ ಇರುತ್ತೆ. ಅದಕ್ಕಾಗಿ ಆಹಾರ ಶುದ್ಧ ಮಾಡ್ಕೋಬೇಕಾದ್ರೆ ಏನು ಮಾಡಬೇಕು ಅಂದರೆ ಅದನ್ನು ನಾವು ಮಾಡಿರ್ತಕ್ಕಂಥ ಆಹಾರವನ್ನು ಮೊಟ್ಟ ಮೊದಲು ನಾವು ಮೊದಲು ಪೂಜೆ ಮಾಡಬೇಕು ಅಂತ ಹೇಳ್ತಾರೆ. ಅದಕ್ಕೆ ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧಾರ್ಥಂ ಭಿಕ್ಷಾಮ್ಮೆ ದೇಹಿ ಪಾರ್ವತಿ. ಶಂಕರಾಚಾರ್ಯರು ಅನ್ನಪೂರ್ಣ ಪ್ರಾರ್ಥನೆ ಮಾಡಿದ. ನೀವು ಮನೆಯೊಳಗೆ ಅಡಿಗೆ ಮಾಡಿದ ಬಳಕ ಹಿಂದಿನ ಕಾಲಕ್ಕೆ ಹಳ್ಳಿಯಾಗಿ ಏನು ಮಾಡ್ತಿದ್ರು ಅಂದ್ರೆ ಆ ಒಲೆಯೊಳಗಿನ ಬೂದಿರ್ತದಲ್ಲ ಅದನ್ನು ಬೂದಿನ ತಗೊಂಡು ಆ ಗಡಿಗೆಲ್ಲ ಪಟ್ಟ ಬಡಿತಿದ್ರು. ಈಗೂ ಹಳ್ಳಿಯಾಗ ಅಂತ ಒಲೆ ಇದ್ರೆ ಬಡಿತಾರೆ. ಈಗೆಲ್ಲ ಗ್ಯಾಸ್ ಬದಲಾಗಿ ಎಲ್ಲಿ ಬಡಿಯೋದು? ಈಗ ಬೂದಿನ ಸುದ್ಧ ಕೊಂಡು ತಗೊಂಡು ಬಾಂಡೆ ಬೆಳಗು ಪಾಳೆ ಬಂದದ. ಈಗ ಬಾಂಡೆ ಬೆಳಗಕ್ಕೆ ಅವಾಗ ಮನೆಗೆ ಬೂದಿ ಸಿಗ್ತೈತಿ, ಬೂದಿನ ಇರಂಗಿಲ್ಲ, ಅದಕ್ಕೆ ಅದನ್ನು ಕೊಂಡು ತಗೋಬೇಕಾಯ್ತು ನೀವು. ಅದಕ್ಕೆ ಮನೆಯಲ್ಲಿ ಮಾಡಿರ್ತಕ್ಕಂಥ ಅಡಿಗೆಯನ್ನು ಮೊಟ್ಟ ಮೊದಲು ನಾವು ಏನು ಮಾಡಬೇಕಪ್ಪ ಅಂದ್ರೆ ಅದಕ್ಕೆ ನಾವು ಪೂಜೆ ಮಾಡಬೇಕು. ಯಾಕೆ ಪೂಜೆ ಮಾಡಬೇಕು ಅಂತಂದ್ರೆ ಅದು ಅನ್ನ ಅಂದ್ರೆ ಬರೀ ಅನ್ನ ಅಲ್ಲ, ಕುದಿಸಿದ ಅನ್ನ ಅಲ್ಲ ಅದು. ಅದಕ್ಕೆ ಅನ್ನಪೂರ್ಣ ಅಂತ ಕರೀತಾರೆ. ಅದು ಏನು ಮಾಡುತ್ತೆ ಅಂದ್ರೆ ನಾವು ಪೂಜೆ ಮಾಡಿದಾಗ ಅದರ ಬಗ್ಗೆ ಒಂದು ಅನ್ನ ಅಂದ್ರೆ ಪರಮಾತ್ಮ ಅನ್ನುವಂಥ ಭಾವನೆ ಬರ್ತದೆ.
ಅದಕ್ಕದನ್ನ ಪೂಜೆ ಮಾಡಿ ಭಕ್ತಿಯಿಂದ ಆಮೇಲೆ ಅದರಲ್ಲಿರ್ತಕ್ಕಂಥ ಸ್ವಲ್ಪ ತೆಗೆದುಕೊಂಡು ದೇವರಿಗೆ ನೈವೇದ್ಯ ಮಾಡಬೇಕು. ಬಹಳ ಜನರಿಗೆ ದೇವರಿಗೆ ನೈವೇದ್ಯ ಮಾಡಬೇಕು ಅನ್ನೋ ಪರಿಜ್ಞಾನ ಯಾವಾಗ ಬರುತ್ತೆ ಅಂದ್ರೆ, ಯಾವಾಗ ಹಬ್ಬ ಹುಣ್ಣಿಮೆ ಮಾಡಿರ್ತೀವಲ್ಲ ಅವಾಗಷ್ಟೇ ದೇವರ ನೈವೇದ್ಯ ತೋರಿಸೋದು. ಅಂದ್ರೆ ಹುಗ್ಗಿ ಹೋಳಿಗೆ ಮಾಡಿದ್ರೆ ದೇವರ ನೈವೇದ್ಯ ತೋರಿಸ್ಬೇಕು. ದಿನಾನು ಮಾಡಿರುವಂತ ರೊಟ್ಟಿ ಪಲ್ಲೆ ಯಾರ ನೈವೇದ್ಯ ತೋರಿಸ್ತೀರಿ ನೀವು? ತೋರ್ಸಂಗೇ ಇಲ್ಲ. ಯಾಕಂದ್ರೆ ನಮ್ಗೇನು ಕಲ್ಪನೆ ಅಂದ್ರೆ ದೇವರಿಗೆ ಅಂದ್ರೆ ಚಲೋ ಚಲೋ ಇದ್ರೆ ದೇವರು ಹಿಡಿಬೇಕು ಅಂತ ಹಿಂಗೆ ತಿಳ್ಕೊಳಕ್ ಬಂದದ. ಸಿಹಿ ಪದಾರ್ಥ ಮಾಡಿದಷ್ಟೇ ದೇವರ ನೈವೇದ್ಯ ತೋರಿಸ್ಬೇಕು ಅನ್ನುವಂಥ ತಿಳುವಳಿಕೆ ನಿಮಗೆಲ್ಲ ಬಂದಿರ್ತದೆ. ಆದ್ರೆ ವಸ್ತುತ ಹಂಗೇನಿಲ್ಲ. ಭಗವದ್ಗೀತೆಯಲ್ಲಿ ಪರಮಾತ್ಮ ಹೇಳ್ತಾನೆ, ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತಿಯ ಪ್ರಯಚ್ಛತಿ ತದಹಂ ಭಕ್ತ್ಯುಪಹೃತಂ ಅಶ್ನಾಮಿ ಪ್ರಯತಾತ್ಮನಃ ಅಂತ ಹೇಳ್ತಾನೆ. ಒಬ್ಬ ಭಕ್ತ ದೇವರಿಗೆ ಕೇಳ್ತಾನೆ, ಪರಮಾತ್ಮ ನೀನು ನಾವು ನೈವೇದ್ಯ ಇಡಬೇಕು, ಏನು ಪ್ರಿಯ ಅದ? ನೀ ಯಾರ್ಯಾರು ಇಂಥ ಗವಾಯಿಗಳನ್ನ ಸ್ವಾಮಿಗಳನ್ನ ಮನೆಗೆ ಭಿನ್ನ ಗಿನ್ನ ಕರ್ಕೊಂಡು ಹೋದ್ರೆ ಮೊದಲ ಕೇಳ್ತೇನು, ನಿಮ್ಗೇನು ಇಚ್ಛೆ ಅದ ಊಟಕ್ಕೆ ಅನ್ನೋದು? ಊಟಕ್ಕೆ ಕೇಳಿಕೊಂಡು ಅವ್ರಿಗೆ ಏನು ಬೇಕೋ ಅದನ್ನ ಹೆಂಗೆ ನಾವು ಮಾಡಿ ಅವ್ರು ತೃಪ್ತಿಪಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಹಾಗೆ ಒಬ್ಬ ಭಕ್ತ ದೇವರಿಗೆ ಕೇಳಿದಂತ ಪರಮಾತ್ಮನಿಗೆ ಏನು ಪ್ರಿಯದ, ಏನು ಊಟ ಮಾಡಿಸಿ ನಿನಗೆ ತೃಪ್ತಿ ಆಗ್ತದ? ಅದಕ್ಕೆ ಪರಮಾತ್ಮ ಹೇಳ್ತಾನ, ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತಿಯ ಪ್ರಯಚ್ಛತಿ. ಪರಮಾತ್ಮ ಹುಗ್ಗಿ ಹೋಳಿಗೆ ಯಾವ ಹೇಳಿಲ್ಲ. ಅವ ಏನು ಹೇಳಿದಪ್ಪ ಅಂದ್ರೆ ಪತ್ರ ಪುಷ್ಪ ಫಲ ತೋಯ ಅಂತ. ನೀ ಎಲೆ ಇರಲಿ, ಕಾಯಿರಲಿ, ಹಣ್ಣಿರಲಿ, ಹಾಲಿರಲಿ, ನೀರಿರಲಿ, ಏನು ಬೇಕಾದಿರಲಿ, ನೀ ಯಾವುದನ್ನ ಸೇವನ ಮಾಡ್ತಿಲ್ಲ ಅದನ್ನು ಮೊಟ್ಟ ಮೊದಲು ನನಗೆ ಅರ್ಪಣ ಮಾಡು ಅಂತ ಹೇಳ್ತಾರೆ. ನೀವೇನು ಮಾಡ್ತೀರಿ? ದಿನಾಲು ದೇವರ ಪೂಜೆ ಮಾಡ್ತೀರಿ ಮನೆಯಾಗ. ಆ ಮಾಡಿದ ರೊಟ್ಟಿ ಪಲ್ಯ ಅಂತೂ ನೀವು ದೇವರಿಗೆ ನೈವೇದ್ಯ ಹಿಡಿಯಂಗಿಲ್ಲ. ಭಾಳ ಆದ್ರೆ ಒಂದಿಷ್ಟು ಸಕ್ಕರೆ, ಒಂದಿಷ್ಟು ಹಾಲು, ಒಂದಿಷ್ಟು ಸಣ್ಣ ವಾಟಕದ ಹಿಟ್ಟು ಆ ದೇವ್ರ ಮುಂದೆ ಇಟ್ಟು ಬಿಡ್ತೀರಿ. ಅದನ್ನ ದೇವರಿಗೆ ನೈವೇದ್ಯ ತೋರಿಸಿ ನೀವಾರ ಸ್ವೀಕಾರ ಮಾಡ್ತೀರಿ, ಅದನ್ನು ಮಾಡಂಗಿಲ್ಲ. ಅಲ್ಲೇ ಒಂದಿಷ್ಟು ಸಕ್ಕರೆ ದೇವ್ರ ಮುಂದೆ ಹಾಕಿರ್ತೀರಿ, ಕಡೆಗೆ ಆ ಸಕ್ಕರೆ ಇರುವೆ ತಿಂದು ಹೋಗ ಪ್ರಸಾದನ, ನಿಮಗೆ ತಿನ್ನಂಗೆ ಬರಂಗಿಲ್ಲ. ಇನ್ನು ದೇವರ ಮುಂದ ಹಾಲು ಸಕ್ಕರೆ ಹಾಕೊಂದು ಬಟ್ಲಾಗಿ ಇಟ್ಟಿರ್ತೀರಿ, ಅದು ಮುಂಜಾನೆಯಿಂದ ಸಂಸ್ಥೆ ಅಲ್ಲೇ ದೇವ್ರ ಮುಂದೆ ಅಲ್ಲೇ ಇರ್ತದೆ, ಎಲ್ಲ ಇರ್ತದೆ, ನಿಮ್ಮ ಮನೆ ಒಂದು ಬೆಕ್ಕತ್ತಿರ್ತದಲ್ಲ, ಅದು ಹೀಗೆ ಹುಡುಕಾಡ್ಕೋಂತ ಬರ್ತದ, ನೋಡ್ತದ, ಪ್ರಸಾದ ನನಗೆ ಇಟ್ರೆ ಅಂತ ತಿಳ್ಕೊಂಡು ಪ್ರಸಾದ ಅದ ಸ್ವೀಕಾರ ಮಾಡ್ತದೆ, ನಿಮಗೆ ದಿನ ಪ್ರಸಾದ ಸಿಗಂಗಿಲ್ಲ. ಅಂದ್ರೆ ದೇವರಿಗಾಗಿ ಇಟ್ಟಿರ್ತಕ್ಕಂಥದ್ದನ್ನ ಸ್ವಲ್ಪ ಸ್ವೀಕಾರ ಮಾಡ್ಬೇಕಂತಕ್ಕಂಥ ಬುದ್ಧಿ ನಿಮಗೆ ಯಾಕೆ ಬರಂಗಿಲ್ಲ ಅಂದ್ರೆ, ನೀವು ತಿನ್ನೋದ ಬೇರೆ, ದೇವರಿಗೆ ಇಡೋದ ಬೇರೆ, ಹಿಂಗಾಗಿ ಅದು ದೇವರಿಗೆ ನಿಮಗೆ ಸಂಬಂಧ ಇಲ್ದಂಗ ಆಗ್ಯದ. ಮನ್ಯಾಗ ದೇವ್ರದ, ನಿಮ್ ಕೊಳ್ಳಾಗ ದೇವ್ರದ, ಇದ್ರೂ ಕೂಡ ಯಾಕೆ ಮನಸ್ಸು ಶುದ್ಧವಾಗ್ತಾ ಇಲ್ಲ ಅಂದ್ರೆ, ಆ ಪದ್ಧತಿ ಪ್ರಕಾರವಾಗಿ ನಾವು ದೇವರ ಪೂಜೆ ಮಾಡಿ ನಾವು ಸ್ವೀಕರಿಸಬೇಕಾಗಿರ್ತಕ್ಕಂಥ ಪದಾರ್ಥವನ್ನು ಮೊಟ್ಟ ಮೊದಲು ದೇವರಿಗೆ ಅರ್ಪಣ ಮಾಡಬೇಕು. ನಾನು ನನ್ನ ಅನ್ನತಕ್ಕಂಥ ಭಾವನಾ ಯಾವ ಸಮಯಕ್ಕೆ ಪದಾರ್ಥದಿಂದ ದೂರ ಆಗ್ತದ ಅವಾಗ ಅದು ಪರಿಶುದ್ಧವಾಗಿರ್ತಕ್ಕಂಥ ಪ್ರಸಾದ ಅಂತ ಕರೆಸಿಕೊಳ್ತದೆ. ಅಂಥ ಪ್ರಸಾದವನ್ನು ಪ್ರತಿ ದಿನಾನು ಕೂಡ ನಾವು ಸೇವನ ಮಾಡ್ತಾ ಹೋದರೆ, ಇವತ್ತು ಸೇವನ ಮಾಡಿರ್ತಕ್ಕಂಥ 48ನೇ ದಿವಸಕ್ಕೆ ಮನಸ್ಸಾಗಿ ಶುದ್ಧ ಆಗ್ತದೆ. ಹೀಗೆ ದಿನಾಲು ಅದನ್ನು ನಾವು ಮಾಡ್ತಾ ಅದು ಚಕ್ರಾಕಾರವಾಗಿ ಮನಸ್ಸು ಶುದ್ಧ ಆಗ್ತಾ ಹೋಗ್ತದೆ. ಯಾವಾಗ ಮನಸ್ಸು ಶುದ್ಧವಾಗ್ತದೋ ಅವಾಗ ಶುದ್ಧನಾಗಿರ್ತಕ್ಕಂಥ ಪರಮಾತ್ಮನ ಕಡೆಗೆ ಹೋಗ್ಬೇಕಂತಕ್ಕಂಥ ವಿಚಾರ ಮನಸ್ಸಿನಾಗ ಬರ್ತ. ಅದಕ್ಕೆ ಗೀತೆ ಒಂದು ಮಾತು ಹೇಳಿದ್ರೆ, ಅವರು ಎಲ್ಲ ದೇವ್ರ ಕಡೆ ಯಾಕೆ ಬರಂಗಿಲ್ಲ ಜನರು ಅಂತ ಕೇಳಿದ್ರೆ, ಮನುಷ್ಯಾನಾಂ ಸಹಸ್ರೇಶು ಕಶ್ಚಿತ್ ದ್ಯತತಿ ಸಿದ್ಧಯೇ.
ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ ಮಾಂ ವೇತ್ಯ ತತ್ವತಃ ಅಂತ ಹೇಳ್ತಾರೆ. ಈಗ ಸಾವಿರ ಸಾವಿರ ಮನುಷ್ಯರಿದ್ರು ಅಂದ್ರೆ ಆ ಸಾವಿರ ಮನುಷ್ಯರೊಳಗ ಒಬ್ಬವ ದೇವರ ಕಡೆ ಮುಖವಾಗಿ ಬರ್ತಾನಂತ. ಇನ್ನ ಅಂತ ಸಾವಿರ ಜನರೊಳಗ ಒಬ್ಬನ ಬಗ್ಗೆ ದೇವರ ಬಗ್ಗೆ ತಿಳ್ಕಾಗತ್ತ, ಇನ್ನೂ ತೊಂಬತ್ತೊಂಬತ್ತು ಮಂದಿ ಹಂಗ ಉಳಿತಾರ ಅಂತ ಹೇಳ್ತಾರ. ಈಗ ನಿಮ್ಮ ಮಕ್ಕಳಿಗೆ ಪ್ರೈಮರಿ ಒಳಗ ಸ್ಕೂಲ್ನೊಳಗ ಶಾಲೆಯೊಳಗೆ ಅಡ್ಮಿಷನ್ ಮಾಡಿಸ್ತೆ. ಒಂದನೇ ಕ್ಲಾಸಿಗೆ ಸುಮಾರು ಒಂದೊಂದು ಕ್ಲಾಸಿನಾಗ ಐವತ್ತರವತ್ತು ಹುಡುಗರೆಲ್ಲ ಇರ್ತಾವ. ಪ್ರತಿಯೊಬ್ಬರು ಅಲ್ಲಿ ಬಂದು ಅಡ್ಮಿಷನ್ ಮಾಡಿಸ್ತಾರೆ, ಪ್ರವೇಶ ಮಾಡಿಸ್ತಾರೆ, ಎಲ್ಲರ ಹೆಸರು ಬರೆಸ್ತಾರೆ. ಒಂದು ವರ್ಷ ಆದಮೇಲೆ ಅದೇ ಒಂದನೇ ಕ್ಲಾಸಿನ ಹುಡುಗರೇ ಎರಡನೇ ಎತ್ತಕ್ಕೆ ಹೋಗ್ತಾವ. ಎಷ್ಟು ಮಂದಿ ಹೋಗ್ತಾರೆ ಅಂದ್ರೆ ಎಷ್ಟು ಮಂದಿ ಬರ್ತಾ ಇರ್ದು ಎಲ್ಲರಲ್ಲಿ ಹೋಗಂಗಿಲ್ಲ ಎರಡನೇ ಕ್ಲಾಸಿಗೆ. ಅದ್ರಾಗ ಒಂದು ಅರ್ಧ ಮರ್ಧ ಅಲ್ಲೇ ಉಳಿತಾವ, ಅರ್ಧ ಮರ್ಧ ಮುಂದೆ ಹೋಗ್ತಾವ ತಾನಾಗಿ ಹೋದ್ರ. ಈಗ ತಾನಾಗಿ ಹೋಗಂಗಿಲ್ಲ, ಅವ್ರನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಎತ್ತಿ ಹಾಕ್ತಾರ. ಅಂದ್ರ ಅವು ನಡ್ಕೊಂತ ಮುಂದಿನ ಕ್ಲಾಸ್ ಹೋಗಂಗಿಲ್ಲ. ಅವು ಈ ಮಾಸ್ತರ ತಗೊಂಡೋಗಿ ಹೊತ್ಕೊಂಡೋಗಿ ಎರಡನೇ ಕ್ಲಾಸ್ನ ಅವನ ಕುಂಡ್ರಿಸ್ಬಿಡ್ತಾನ. ಅವನ್ ಎತ್ತಿ ಹಾಕೋದು ಹೊತ್ತು ಹಾಕೋದು ಅಂತ ಕರೀತಾರ ಅದಕ್ಕೆ. ಹಿಂಗ ಎಲ್ಲಿವರೆಗೆ ಎತ್ಕೊಂಡು ಹೋಗ್ತಾರಪ್ಪ ಅಂದ್ರೆ ಒಂದನೇ ಎತ್ತಿಂದ ಎರಡನೇ ಎತ್ತ, ಎರಡನೇ ಎತ್ತಿಂದ ಮೂರನೇ ಎತ್ತ, ಮೂರಿಂದ ನಾಲ್ಕು ಐದು ಆರು ತನಕ ಎತ್ಕೊಂಡು ಹೋಗ್ತಾರ ಅವನಿಗೆ. ಮುಂದೆ ಏಳನೇ ಕ್ಲಾಸಿಗೆ ಹೋದ, ಪಬ್ಲಿಕ್ ಪರೀಕ್ಷೆ ಬಂತು ಅಂದ್ರೆ ಅಲ್ಲೇ ಕುಂತ ಅಲ್ಲೇ ಕುಂತ ಬಿಡ್ತಾರ. ಮುಂದೆ ಹೋಗಂಗಿಲ್ಲ, ಹಿಂದೆ ಬರಂಗಿಲ್ಲ. ಯಾಕೆ ಹೋಗಂಗಿಲ್ಲ ಅಂದ್ರೆ ತಾನ ನಡ್ಕೊಂತ ಹೋಗಿದ್ದ ಅಂದ್ರೆ ಮುಂದೆ ಹೋಗ್ತಿದ್ದವ. ಈಗ ತಂದೆ ತಾನ ಏನ್ ಅಪೇಕ್ಷೆ ಪಡೋದಪ್ಪ, ನನ್ನ ಮಗನ ಫೇಲ್ ಮಾಡಿದ್ರೆ ಮಾಸ್ತರ್ ನೋಡ್ ನೀನ್ ಹ್ಯಾಂಗ್ ಮಾಡ್ತಂತಾರೆ ಇವ್ರು. ನಮ್ಮ ಮಗನ್ ಅಕಸ್ಮಾತ್ ನೀನ್ ಅಪಾಸ್ ಮಾಡಿದೆ ಅಂದ್ರೆ ನಮ್ಮ ಊರಾಗ ಬರೋದಕ್ಕೆ ಕಷ್ಟ ಆಯ್ತು ನಿನಗಂತ ಬೆದರಿಕೆ ಹಾಕ್ಬಿಡ್ತಾರ. ಪಾಪ ಮಾಸ್ತರ್ ಅಂಜ್ ಏನ್ ಮಾಡ್ತಾರಪ್ಪ ಅಂದ್ರೆ ಎತ್ತಿ ಹಾಕೊಂತ ಎತ್ತಿ ಹಾಕೊಂತ ಹೋಗಿ ಕುಂಡಿಸ್ಬಿಡ್ತಾರ. ಅಂದ್ರೆ ಹೇಳೋ ತಾತ್ಪರ್ಯ ಏನು ಅಂದ್ರೆ ಒಂದನೇ ಕ್ಲಾಸಿನಲ್ಲಿ ಪ್ರವೇಶ ಮಾಡಿರ್ತಕ್ಕಂಥ ಎಲ್ಲಾ ಮಕ್ಕಳು ಮುಂದಿನ ಕ್ಲಾಸಿಗೆ ಹೋಗೋದಲ್ಲ ತಾವಾಗೇನೆ. ಅದ್ರಾಗ ಅರ್ಧ ಮರ್ಧ ಉಳಿತಾವ, ಅರ್ಧ ಮರ್ಧ ಹೆಂಗ್ ಹೋಗ್ತಾವಲ್ಲ. ಹಾಗ ಕೇಳಾಕ ಬಂದಿರತಕ್ಕಂತ ಸಾವಿರ ಜನರೊಳಗ ಒಬ್ಬ ಮನುಷ್ಯನಿಗೆ ಸ್ವಲ್ಪ ಸ್ವಲ್ಪ ತಿಳಿದಂಗಾಗ ಈ ಕಡೆ ಅಭಿಮುಖವಾಗಿ ಬರ್ತಾನಂತ. ಊರಾಗ ಸಾವಿರ ಜನರಿದ್ರೆ ಸಾವಿರ ಪೈಕಿ ಒಬ್ಬ ಬರ್ತಾನೆ, ಬಂದವ್ರ ಪೈಕಿ ಸಾವಿರ ಪೈಕಿ ಒಬ್ಬನೇ ಸ್ವಲ್ಪ ಸ್ವಲ್ಪ ತಿಳಿತಂತ ಮಾತು ಹೇಳ್ತಾನೆ. ಅದಕ್ಕಾಗಿ ಲಕ್ಷ ಲಕ್ಷ ಜನರು ಈ ಸಂಸಾರದಲ್ಲಿ ಜೀವಾತ್ಮರಾಗಿ ಹುಟ್ಟಿ ಬಂದಿದ್ರು ಕೂಡ ಎಲ್ಲರೂ ದೇವರ ಕಡೆ ಯಾಕೆ ಮುಖ ಆಗಂಗಿಲ್ಲ ಅಂತ ಕೇಳಿದ್ದೆ. ಆದರೆ ಮನಸ್ಸು ಶುದ್ಧ ಇರಂಗಿಲ್ಲ ಅಂತ. ಅದಕ್ಕೆ ಯಾವಾಗ ಮನಸ್ಸು ಶುದ್ಧವಾಗ್ತದೆ ಅವಾಗ ದೇವರ ಕಡೆ ಮನುಷ್ಯ ಅಭಿಮುಖ ಆಗ್ತಾನೆ ಹೊರತಾಗಿ ಅಲ್ಲಿವರೆಗೆ ಆಗಲಿಕ್ಕೆ ಆಗೋದಿಲ್ಲ ಅಂತ ತಿಳ್ಕೊಂಡು ಈ ನೂರ ಒಂದನೇ ಸ್ಥಳದೊಳಗೆ ನಾವು ದೇವರ ಜೊತೆಗೆ ಸಮರಸವಾಗುವಂಥದ್ದಿದ್ರು ಕೂಡ ಮೊದಲನೇ ಸ್ಥಳಕ್ಕೆ ನಾವು ಬಂದ್ವಿ ಅಂದ್ರೆ ಮುಂದಿನ ಸ್ಥಳಕ್ಕೆ ಅವಶ್ಯವಾಗಿ ಹೋಗಿ ನಾವು ಮುಟ್ಟೇ ಮುಟ್ತೀವಿ. ಆದ್ರೆ ಯಾವ ಮನುಷ್ಯ ಮೊದಲನೇ ಸ್ಥಳಕ್ಕೆ ಬಂದಿಲ್ಲ ಅಂದ್ರೆ ಎಲ್ಲಿ ಮುಟ್ಲಿಕ್ಕೆ ಆಗೋದಿಲ್ಲ ಅಂತಕ್ಕಂಥ ದೃಷ್ಟಿ ಇಟ್ಟುಕೊಂಡು ಈ ಸಿದ್ಧಾಂತ ಶಿಖಾಮಣಿಯ ಮೊದಲನಾಗಿರ್ತಕ್ಕಂಥ ಸ್ಥಳ, ಇದಕ್ಕೆ ನಾವು ಪಿಂಡಸ್ಥಳ ಪಿಂಡಸ್ಥಳ ಅಂತ ಕರ್ಕೊಂಡು ಬರ್ತಾ ಇದ್ದೇವೆ. ಈ ಪಿಂಡಸ್ಥಳದ ಮುಖ್ಯ ಲಕ್ಷಣ ಅಂದ್ರೆ ತನ್ನ ಆಹಾರ, ತನ್ನ ವಿಹಾರ, ತನ್ನ ವ್ಯವಹಾರ ಇವೆಲ್ಲವುಗಳ ಮುಖಾಂತರವಾಗಿ ತನ್ನನ್ನು ಪರಿಶುದ್ಧನಾಗಿ ಮಾಡಿಕೊಂಡು ಪರಮಾತ್ಮನ ಕಡೆಗೆ ಮುಖವಾಗಿರ್ತಕ್ಕಂಥ ಏನು ಸಾಧಕ ಅದನ್ನ ಅವನಿಗೇನೆ ಪಿಂಡಸ್ಥಲಿ ಪಿಂಡಸ್ಥಲಿ ಅಂತ ಕರ್ಕೊಂಡು ಬರ್ತಾ ಇದ್ದಾರೆ. ಈ ಪಿಂಡಸ್ಥಳದಲ್ಲಿ ಬಂದಿರತಕ್ಕಂಥ ಸಾಧಕ ಒಮ್ಮೆ ದೇವರ ಕಡೆ ಮುಖ ಆದ ಅಂದ್ರೆ ದೇವರು ಅವನು ಬಿಡಂಗಿಲ್ಲ. ಆದರೆ ಯಾರ ದೇವರ ಕಡೆಗೆ ಬೆನ್ ಮಾಡಿಕೊಂಡು ನಿಂತ್ಕೊಂಡು ಅವ್ರ ಕಡೆಗೆ ದೇವರು ಏನು ಮಾಡಂಗಿಲ್ಲ, ಸುಮ್ಮನೆ ಬಿಟ್ಟು ಬಿಡ್ತಾನೆ, ಹೋಲಿ ಎದ್ದು ಸೋಕರ್ ಹೋಲಿ ಅಂತ. ಒಮ್ಮೆ ಹೊಳ್ಳಿ ನಿಂತ್ಕೊಂಡ ಅಂದ್ರೆ ಅವನ ದೇವರು ಉದ್ಧಾರ ಮಾಡ್ತಾನ, ಗುರು ಉದ್ಧಾರ ಮಾಡ್ತಾನೆ. ಹಾಗೆ ನಮ್ಮ ಶಕಾಪುರ ಸ್ವಾಮಿಗಳವರು ಈ ನಾಡಿನ ಭಕ್ತರನ್ನ
ಈ ತಪೋವನ ಕಡೆಗೆ ಮುಖವಾಗಬೇಕು ಇವರು. ಗುರು ಕಡೆಗೆ ಮುಖವಾದ್ರೆ ಅಂದ್ರೆ ಮುಕ್ತಿ ಅನ್ನುವಂತಹ ಸಿಗತ್ತೆ, ಜೀವನ ಸದ್ಗತಿ ಆಗತಕ್ಕಂಥ ದೃಷ್ಟಿ ಇಟ್ಟುಕೊಂಡು ಬಹಳ ಕಷ್ಟಪಟ್ಟು ಪ್ರಚಾರ ಮಾಡಿ ಪ್ರಸಾರ ಮಾಡಿ ಈ 18 ದಿನ ಕಾರ್ಯಕ್ರಮ ಹಮ್ಮಿಕೊಂಡಿದ್ರು. ಅದರಾಗ 7 ದಿನ ಹೋದುವಿಗಾಲೆ, ಒಂದು ವಾರ ಮುಗಿದು ಹೋಗ್ಯದ. ಇನ್ನು ಉಳಿದಿರ್ತಕ್ಕಂಥ 11 ದಿನಗಳಲ್ಲಿ ಎಷ್ಟು ಮೆಟ್ಲ ಏರಾಕ ಸಾಧ್ಯವೋ ಅಷ್ಟು ಏರೋಣ, ಉಳಿದದ್ದು ದೇವರ ಕಡೆಗೆ ಬಿಟ್ಬಿಡೋಣ, ತಾನೇ ನಿಮ್ಮನ್ನು ಕರ್ಕೊಂಡು ಹೋಗ್ತಕ್ಕಂಥ ಮಾತನ್ನು ತಿಳಿಸಿ ಹೆಚ್ಚಿನ ಸಂಖ್ಯೆಯಲ್ಲಿ ನೀವೆಲ್ಲ ಬಂದು ಮುಂದಿನ ದಿನ ಲಾಭವನ್ನು ಪಡ್ಕೋಬೇಕಂತಕ್ಕಂಥ ಮಾತನ್ನು ತಿಳಿಸಿ ಇವತ್ತಿನ ಆಶೀರ್ವಚನಕ್ಕೆ ವಿರಾಮ ಕೊಡ್ತಿದ್ದೇವೆ. ಓಂ ಶಾಂತಿ ಶಾಂತಿ.